ಇವತ್ತಿನ ವಿಷಯ, ಪ್ರಸ್ತುತ ವಿಷಯ ಪ್ರತ್ಯಕ್ಷ ಅನುಭವ, ಪರ್ಸೆಪ್ಷನ್ ಅಂತ ನಾವು ಕರಿತೀವಿ. ಪ್ರತ್ಯಕ್ಷ ಅನುಭವಕ್ಕೂ ಮುಂಚೆ ನಾವು ಕಳೆದ ತರಗತಿನಲ್ಲಿ ನಾವು ನೋಡಿದಂಥದ್ದು ಸಂವೇದನೆ, ಪರ್ಸೆಪ್ಷನ್ಗೂ ಮುಂಚೆ ಆಗುವಂಥ ಒಂದು ಪ್ರಕ್ರಿಯೆಯನ್ನು ನಾವು ಕಳೆದ ತರಗತಿನಲ್ಲಿ ನಾವು ಅಧ್ಯಯನವನ್ನು ಮಾಡಿದ್ದೇವೆ. ಸೊ ಏನು ಪ್ರತ್ಯಕ್ಷ ಅನುಭವ ಅಂತಂದ್ರೆ, ಅಥವಾ ಪ್ರತ್ಯಕ್ಷ ಅನುಭವ, ಪ್ರತ್ಯಕ್ಷವಾಗಿ ಅದನ್ನು ಅನುಭವಿಸುವಂಥದ್ದು ಅಥವಾ ನಮ್ಮ ಅನುಭವಕ್ಕೆ ಬರುವಂಥದ್ದು, ಅದನ್ನು ನಾವು ಪ್ರತ್ಯಕ್ಷ ಅನುಭವ ಅಂತ. ಇನ್ನು ಸಾಮಾನ್ಯ ಭಾಷೆಯಲ್ಲಿ ನಾವು ಹೇಳೋದಾದ್ರೆ ಈ ರೀತಿಯಾಗಿ ನಾವು ಹೇಳ್ಬೋದು. ಅದನ್ನ ಒಂದು ವ್ಯಾಖ್ಯಾನದ ರೂಪ ನಾವು ಕೊಡಬೇಕು ಅಂತ ಅಂದ್ರೆ ಪ್ರತ್ಯಕ್ಷ ಅನುಭವವನ್ನು, ಸೊ ಹೇಗೆ ಕೊಡಬೇಕು ಅಥವಾ ಯಾವ ರೀತಿಯಾಗಿ ಈ ಒಂದು ಪ್ರತ್ಯಕ್ಷ ಅನುಭವಕ್ಕೆ ವ್ಯಾಖ್ಯಾನವನ್ನು ಕೊಡಬೇಕು ಅನ್ನೋದಾದ್ರೆ, ಸೊ ಹೊರಗಿನ ಪ್ರಪಂಚದಿಂದ ಅನೇಕ ಪ್ರಚೋದನೆಗಳು ನಮಗೆ ಬರ್ತವೆ. ಆ ಪ್ರಚೋದನೆಗಳಿಗೆ ನಾವು ತಮ್ಮದೇ ಆದಂತಹ ಒಂದು ಪ್ರಚೋದನೆಯನ್ನು ಆಯ್ಕೆಯನ್ನು ಮಾಡಿಕೊಂಡು, ಸೊ ಅದು ಈ ರಿಸಿಪ್ಟರ್ಸ್, ಐದು ಪಂಚೇಂದ್ರಿಗಳೇನಿದೆ ಪಂಚೇಂದ್ರಿಗಳಿಗೂ ಸಹ ಪ್ರತ್ಯೇಕವಾದಂತಹ ರಿಸಿಪ್ಟರ್ಸ್, ನರವಾಹಿಗಳೇನಿದೆ ಆ ಮಾಹಿತಿಯನ್ನು ಕಲೆಕ್ಟ್ ಮಾಡಿಕೊಂಡು ಆ ಇನ್ಫಾರ್ಮೇಶನ್ ಮಾಹಿತಿಯನ್ನು ನಮ್ಮ ಮೆದುಳಿಗೆ ರವಾನೆ ಮಾಡುವಂಥ ಕೆಲಸವನ್ನು ಮಾಡ್ತವೆ. ಆ ಮೆದುಳಿನಲ್ಲಿ ಆ ಆಬ್ಜೆಕ್ಟ್ಗೆ, ಆ ವಸ್ತುವಿಗೆ ತನ್ನದೇ ಆದಂಥ ಒಂದು ವ್ಯಾಖ್ಯಾನವನ್ನು ಅಥವಾ ಅರ್ಥವನ್ನು, ಇಂಟರ್ಪ್ರಿಟೇಷನ್ ಅನ್ನು ಮಾಡ್ತವೆ. ಏನದು ಶಬ್ದ, ಶಬ್ದ ಅಂದರೆ ಯಾವ ಶಬ್ದ, ಒಂದು ಇಮೇಜ್ ಅಂತಂದರೆ ಯಾವ ಇಮೇಜು, ಏನದು ಒಬ್ಬ ವ್ಯಕ್ತಿಯ, ಒಂದು ಪ್ರಾಣಿಯ, ಒಂದು ಪಕ್ಷಿಯ, ಅಥವಾ ಯಾವ್ದಾದ್ರು ಒಂದು ವಸ್ತುವ. ಸೊ ಹೊರಗಿಂದ ಬರ್ತಕ್ಕಂಥ ಒಂದು ಪ್ರಚೋದನೆಗೆ ಈ ಜ್ಞಾನವಾಹಿ ನರಗಳು ಮಾಹಿತಿಯನ್ನು ಪಡೆದುಕೊಂಡು, ಸೊ ಆ ಮಾಹಿತಿಯನ್ನು ಮೆದುಳಿಗೆ ರವಾನೆ ಮಾಡಿ, ಸೊ ಆ ಮೆದುಳಿನಲ್ಲಿ ಒಂದು ಅರ್ಥವನ್ನು ಕಲ್ಪಿಸುವಂತಹ ಒಂದು ಪ್ರಕ್ರಿಯೆಯನ್ನು ಪ್ರತ್ಯಕ್ಷ ಅನುಭವ ಅಂತ ನಾವು ಕರಿತೀವಿ. ಅಂದರೆ ಓಕೆ, ಒಂದು ವಿಷಯ, ಒಂದು ವಸ್ತು ವಿಷಯ ಹೊರಗಿನಿಂದ ಬರ್ತಕ್ಕಂಥದ್ದು, ಸೊ ಅದು ನಮ್ಮ ಮೆದುಳಿನಲ್ಲಿ ಅದಕ್ಕೆ ಇಂಟರ್ಪ್ರಿಟ್, ಅರ್ಥವನ್ನು ಕಲ್ಪಿಸುವಂಥ, ಅದಕ್ಕೆ ಒಂದು ಅರ್ಥವನ್ನು ಕೊಡುವಂಥ ಒಂದು ಪ್ರಕ್ರಿಯೆ ಯಾವಾಗ ಆಗುತ್ತೆ, ಸೊ ಆವಾಗ ನಾವು ಪ್ರತ್ಯಕ್ಷ ಅನುಭವ, ಪ್ರತ್ಯಕ್ಷವಾಗಿ ಆಗುವಂಥ ಒಂದು ಅನುಭವ. ಆ ಅನುಭವ ಯಾವುದೇ ರೀತಿಯಾದಂತಹ ಅನುಭವ ಆಗಿರಬಹುದು. ಅಂದರೆ ಸೊ ನಾವು ಈಗಾಗಲೇ ಐದು ರೀತಿಯಾದಂತಹ ರಿಸಿಪ್ಟರ್ಸ್ಗಳು ಇದೆ, ಪಂಚೇಂದ್ರಿಗಳು ಇದೆ, ಏನೆಲ್ಲ ಇನ್ಫಾರ್ಮೇಶನ್ಸ್ಗಳು ಬರುತ್ತೆ, ಮಾಹಿತಿಗಳು ಬರುತ್ತೆ, ಈ ಐದು ರಿಸಿಪ್ಟರ್ಸ್ ಮುಖಾಂತರನೇ ನಮ್ಮ ಮೆದುಳಿಗೆ ಸೇರುತ್ತೆ, ಬಂದು ಸೇರುತ್ತೆ. ಸೊ ಅಲ್ಲಿ ಯಾವ ರೀತಿಯಾದಂತಹ ಅನುಭವ ಆಗುತ್ತೆ ಅಥವಾ ಅರ್ಥವನ್ನು ನಾವು ಕೊಡ್ತೇವೆ, ಸೊ ಅರ್ಥವನ್ನು ಕೊಡಬೇಕು ಅಂತಂದರೆ ಅದು ನಮಗೆ ಆ ಮಾಹಿತಿ ಈಗ ಆಲ್ರೆಡಿ ಇರುತ್ತೆ ಅನುಭವದಿಂದ ಅಥವಾ ಒಂದು ಜ್ಞಾನದಿಂದ ಅಥವಾ ಕಲಿಕೆಯಿಂದ, ಏನು ಒಂದು ಅನುಭವ ನಮಗೆ ಈಗ ಆಲ್ರೆಡಿ ನಮ್ಮ ಮೆದುಳಿನಲ್ಲಿ ಇರುತ್ತೆ, ಅದರ ಆಧಾರವಾಗಿ ಇಟ್ಟುಕೊಂಡು ನಾವು ಒಂದು ಪ್ರಚೋದನೆಗೆ ಒಂದು ಅರ್ಥವನ್ನು ಕಲ್ಪಿಸ್ತೇವೆ. ಯಾವಾಗ ಈ ಅರ್ಥ ಇಂಟರ್ಪ್ರಿಟ್ ಮಾಡ್ತೀವಿ ಒಂದು ಪ್ರಚೋದನೆಯನ್ನು, ಸೊ ಆವಾಗ ನಾವು ಪ್ರತ್ಯಕ್ಷ ಅನುಭವ ಅಂತ ನಾವು ಕರೀತೇವೆ. ಸೊ ಒಂದು ಸಾಮಾನ್ಯವಾದ ಡೆಫಿನೇಷನ್ಸ್ ಮುಖಾಂತರ ನಾವು ಹೇಳಬೇಕು ಅಂತಂದ್ರೆ, ಓಕೆ, ಹೊರಗಿನ ವಿಷಯಗಳು ಜ್ಞಾನೇಂದ್ರಿಯಗಳ ಮೂಲಕ ಮೆದುಳಿನಲ್ಲಿ ಅದು ಅರ್ಥವಿವರಣೆಯನ್ನ ಕೊಡುವ ಪ್ರಕ್ರಿಯೆಯೇ ಪ್ರತ್ಯಕ್ಷ ಅನುಭವ ಅಂತ ನಾವು ಕರೀತೇವೆ. ಹೊರಗಿನ ವಿಷಯಗಳು ಅಂದ್ರೆ ಏನು? ಸೊ ಯಾವುದಾದ್ರೂ ಒಂದು ವಿಷಯಗಳು, ವಸ್ತು ವಿಷಯಗಳು ಆಗಿರ್ಬೋದು. ಸೊ ಯಾವುದರಿಂದ ಬರುತ್ತೆ ನಮಗೆ ಆ ವಸ್ತು ವಿಷಯಗಳು? ಕಣ್ಣಿನಿಂದ ಬರುತ್ತೆ, ಕಿವಿಯಿಂದ ಬರುತ್ತೆ, ಘ್ರಾಣದಿಂದ ಬರುತ್ತೆ, ರಸನದಿಂದ ಬರುತ್ತೆ, ಚರ್ಮದಿಂದ ಬರುತ್ತೆ, ಚರ್ಮ ಸಂವೇದನೆಗಳಿಂದ ಬರುತ್ತೆ. ಈ ಸಂವೇದನೆಗಳು ಏನಾಗಿರುತ್ತೆ? ಈ ಸಂವೇದನೆಗಳಿಗೆ ಅರ್ಥ ವಿವರಣೆಯನ್ನ ಕೊಡುವಂತ ಒಂದು ಪ್ರಕ್ರಿಯೆಯೇ ಪ್ರತ್ಯಕ್ಷ ಅನುಭವ. ಓಕೆ, ಉದಾಹರಣೆಗೆ ಒಂದು ಶಬ್ದ, ಒಂದು ಶಬ್ದ ಎಲ್ಲೋ ಕೇಳೋ ರೀತಿಯಲ್ಲಿ ಆಗಿರುತ್ತೆ. ಸೊ ಅದು ನಮ್ಮ ಕಿವಿನಲ್ಲಿ ಇರ್ತಕ್ಕಂಥ ರಿಸಿಪ್ಟರ್ಸ್ಗಳು ಮಾಹಿತಿಯನ್ನ ಕ್ಯಾಶ್ ಮಾಡ್ಕೊಳ್ತವೆ. ಆ ಕ್ಯಾಶ್ ಮಾಡ್ಕೊಂಡಂತ ಮಾಹಿತಿಯನ್ನ, ಸೊ ನರವಾಹಕಗಳ ಮುಖಾಂತರ ನಮ್ಮ ಮೆದುಳಿಗೆ ಆ ಮಾಹಿತಿಯನ್ನ ಸೆಂಡ್ ಮಾಡ್ತವೆ ಅಥವಾ ರವಾನೆಯನ್ನ ಮಾಡ್ತವೆ. ಸೊ ಅಲ್ಲಿ ಅರ್ಥವಿವರಣೆಯನ್ನ ಕೊಡ್ತೇವೆ. ಆ ಪದದ ಅರ್ಥ ಏನು, ಯಾರ ವಾಯ್ಸು ಅಥವಾ ಏನನ್ನ ಹೇಳಿದ್ದಾರೆ. ಸೊ ನಮ್ಮ ಈಗಾಗಲೇ ಇರ್ತಕ್ಕಂಥ ಪೂರ್ವ ಜ್ಞಾನದ ಆಧಾರದ ಮೇಲೆ, ಅನುಭವದ ಆಧಾರದ ಮೇಲೆ ಬಂದಿರತಕ್ಕಂಥ ಒಂದು ಪ್ರಚೋದನೆಗೆ ಒಂದು ಅರ್ಥವನ್ನ ಕಲ್ಪಿಸ್ಕೊಡ್ತೇವೆ. ಅದನ್ನೇ ಪ್ರತ್ಯಕ್ಷ ಅನುಭವ ಅಂತ ನಾವು ಕರಿತೇವೆ. ಈ ಪ್ರತ್ಯಕ್ಷ ಅನುಭವ ಆಗ್ಲಿಕ್ಕೆ ಒಂದು ಪ್ರೋಸೆಸ್, ಒಂದು ಪ್ರಕ್ರಿಯೆಗಳ ಮುಖಾಂತರ ಈ ಪ್ರತ್ಯಕ್ಷ ಅನುಭವ ಕಂಪ್ಲೀಟ್ ಆಗುತ್ತೆ.
ಅಥವಾ ಪ್ರತ್ಯಕ್ಷ ಅನುಭವಕ್ಕೆ ಆಗ್ಬೇಕು ಅಂತಂದ್ರೆ, ಅದು ಅನುಭವಕ್ಕೆ ಸ್ವಾಹ ಅನುಭವಕ್ಕೆ ಬರಬೇಕು ಅಂತಂದ್ರೆ ಅನೇಕ ಪ್ರಕ್ರಿಯೆಗಳ ಮುಖಾಂತರ ಅದು ಜರುಗುತ್ತೆ, ಘಟಿಸುತ್ತೆ ಅಂತ ನಾವು ಹೇಳ್ಬೋದು. ಅದು ಆಗ್ಬೇಕು ಅಂತಂದ್ರೆ ಏನು, ಪರ್ಸೆಪ್ಚುಯಲ್ ಇನ್ಪುಟ್. ಓಕೆ, ಪ್ರತ್ಯಕ್ಷ ಅನುಭವದ ಒಂದು ಇನ್ಪುಟ್ ಇರಬೇಕು ಅದಕ್ಕೆ, ಅಂದರೆ ಒಂದು ಸ್ಟಿಮ್ಯುಲೇಷನ್ಸ್, ಒಂದು ಪ್ರಚೋದನೆ ಇರಬೇಕು. ಸೊ ಇನ್ಫಾರ್ಮೇಶನ್ ಅಬೌಟ್ ದ ಸ್ಟಿಮುಲಿ ಎಂಟರ್ಸ್ ಸೆನ್ಸ್ ಆರ್ಗನ್ಸ್. ಸೊ ಯಾವ್ದಾದ್ರು ಒಂದು ಶಬ್ದ ಹೊರಗೆ ಅಥವಾ ಇನ್ನೊಂದು ಪ್ರಾಣಿಯಿಂದ, ಇನ್ನೊಬ್ಬ ಮನುಷ್ಯರಿಂದ ಅಥವಾ ಇನ್ನೊಂದು ಯಾವ್ದಾದ್ರು ಒಂದು ವಸ್ತುವಿಂದ ಒಂದು ಶಬ್ದ ಅಥವಾ ಒಂದು ಆಬ್ಜೆಕ್ಟ್ ಅಥವಾ ಒಂದು ಸೆನ್ಸ್, ಯಾವುದೋ ಒಂದು ಒಂದು ಪ್ರಚೋದನೆ ಹೊರಗಿನಿಂದ ಬರಬೇಕು. ಹೊರಗಿನಿಂದ ಬಂದಂತಹ ಶಬ್ದ, ಉದಾಹರಣೆಗೆ ತೆಗೆದುಕೋಬೇಕು ಅಂತಂದ್ರೆ ಆ ಶಬ್ದ ನಮ್ಮ ಆರ್ಗನ್ಸ್, ಓಕೆ, ಸೊ ಒಂದು ನಮ್ಮ ಸೆನ್ಸರಿ ರಿಸೆಪ್ಟರ್ಸ್ ಅನ್ನ ಟಚ್ ಮಾಡುತ್ತೆ. ಸೊ ಅದ್ರ ಮುಖಾಂತರ, ಆ ಮುಖಾಂತರ ನಮ್ಮ ಮೆದುಳನ್ನ ಅದು ಸೇರುತ್ತೆ. ಓಕೆ, ಸೊ ಇನ್ಫಾರ್ಮೇಶನ್ ಅಬೌಟ್ ದ ಸ್ಟಿಮ್ಯುಲಸ್ ಎಟ್ ಸೆನ್ಸ್ ಆರ್ಗನ್ಸ್. ಓಕೆ, ಸೆನ್ಸ್ ಆರ್ಗನ್ಸ್ ಏನಿದೆ, ರಿಸೆಪ್ಟರ್ಸ್ ಅಂತ ನಾವೇನ್ ಕರಿತೀವಿ, ಆ ರಿಸೆಪ್ಟರ್ಸ್ ಅಂತ ನಾವು ತಗೊಂಡಿದ್ದನ್ನ ಅಲ್ಲಿ ಬಂದು ತಲುಪುತ್ತೆ. ಪರ್ಸೆಪ್ಚುಯಲ್ ಪ್ರೋಸೆಸ್, ಅದರಲ್ಲಿ ಸೆಲೆಕ್ಟಿಂಗು, ಆರ್ಗನೈಸಿಂಗು ಅಂಡ್ ಇಂಟರ್ಪ್ರಿಟೇಷನ್ ಅಂತ ಇದೆ. ಸೆಲೆಕ್ಟಿಂಗ್ ಅಂತಂದ್ರೆ, ಸೊ ಈಗ ನಾವೊಂದು ಈಗ ಒಂದು ರೂಮ್ ನಲ್ಲಿ ಇದ್ದೀವಿ ಅಂತ ಅಂದ್ರೆ, ಸೊ ಅನೇಕ ಪ್ರಚೋದನೆಗಳು ನಮಗೆ ಬರ್ತಾನೆ ಇರುತ್ತೆ ನಮ್ಮ ವಿರುದ್ಧವಾಗಿ. ಸೊ ಅನೇಕ ಪ್ರಚೋದನೆಗಳು ನಮಗೆ ಗೋಚರಿಸ್ತಾ ಹೋಗ್ತವೆ. ಅದು ಶಬ್ದ ಇರಬಹುದು, ಒಂದು ವಿಜುವಲ್ ಇರಬಹುದು, ಅಥವಾ ಒಂದು ತಂಪಾದ ಒಂದು ವೆದರ್ ಇರಬಹುದು, ಅಥವಾ ಈಟ್ ಆಗಿರುವಂತಹ ಒಂದು ವೆದರ್ ಇರಬಹುದು, ಅದು ಇನ್ಯಾವುದೇ ರೀತಿಯಾದಂತ ಸಣ್ಣ ಪುಟ್ಟ, ಸೊ ನಮಗೆ ಗೊತ್ತಿರೋದು ಗೊತ್ತಿಲ್ಲದೆ ಆಗ್ತಾ ಇರ್ತಕ್ಕಂಥ ಕೆಲವೊಂದು ಪ್ರಚೋದನೆಗಳು ನಮ್ಮನ್ನ ಎಡತಾಕದೆ ನಮ್ಮನ್ನ ಟಚ್ ಮಾಡ್ತಾನೆ ಇರ್ತವೆ. ಸಾರಿ, ಎಲ್ಲ ಪ್ರಚೋದನೆಗಳಿಗೂ ಸಹ ನಾವು ರಿಯಾಕ್ಟ್ ಅನ್ನು ಮಾಡಕ್ ಹೋಗೋದಿಲ್ಲ ಸಾಮಾನ್ಯವಾಗಿ. ಸೊ ಅಲ್ಲಿ ಸೆಲೆಕ್ಟಿಂಗ್, ಆಯ್ಕೆ ಪ್ರಕ್ರಿಯೆಗಳು ನಡೆಯುತ್ತೆ. ನಮ್ಮ ಪ್ರಯಾರಿಟಿ, ನಾವು ಯಾವುದಕ್ಕೆ ಆದ್ಯತೆಗಳನ್ನು ಕೊಡಬೇಕು, ಆದ್ಯತೆಗಳಿಗೆ ಅನುಗುಣವಾಗಿ ಆ ಸ್ಟಿಮುಲಿಸ್ಗಳನ್ನು ಅಥವಾ ಪ್ರಚೋದನೆಗಳನ್ನು ನಾವು ಆಯ್ಕೆಗಳನ್ನು ಮಾಡ್ಕೊಳ್ತೇವೆ. ಓಕೆ, ಸೊ ಉದಾಹರಣೆಗೆ, ಸೊ ನಾವಿಲ್ಲಿ ಒಂದು ತರಗತಿಯನ್ನು ಮಾಡ್ತಾ ಇದ್ದೀವಿ ಅಂತಂದರೆ, ಓಕೆ, ಸೊ ಅದಕ್ಕೆ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಅಂದರೆ ಒಂದು ಸ್ಕ್ರೀನ್ ನೋಡೋವಂಥದ್ದು ಇರಬಹುದು, ಅಥವಾ ಅದಕ್ಕೆ ರಿಲೇಟೆಡ್ ಮೆಮೊರೈಸಿಂಗ್ ಮಾಡ್ಕೊಳೋವಂಥದ್ದು ಇರಬಹುದು. ಸೊ ಇದಕ್ಕೆ ಹೆಚ್ಚಿನ ಆದ್ಯತೆಗಳನ್ನು ಕೊಡ್ತೇವೆ ಬಿಟ್ಟರೆ, ಸೊ ಹೊರಗಡೆ ಆಗ್ತಾ ಇರುವಂತಹ ಅಥವಾ ಬರ್ತಾ ಇರತಕ್ಕಂಥ ಪ್ರಚೋದನೆಗಳಿಗೆ ನಾವು ರಿಯಾಕ್ಟ್ ಮಾಡಕ್ಕೆ ಹೋಗೋದಿಲ್ಲ. ಓಕೆ, ಸೊ ಅದು ನಮ್ಮ ಗಮನಕ್ಕೂ ಬರೋದಿಲ್ಲ ಎಷ್ಟೋ ಬಾರಿ. ಸೊ ನಮ್ಮ ಗಮನಕ್ಕೆ ಬರಲಿಲ್ಲ ಅಂದ ತಕ್ಷಣ ಆ ಪ್ರಚೋದನೆಗಳು ನಮ್ಮನ್ನ ಸ್ಪರ್ಶ ಆಗಿದೆ, ಸ್ಪರ್ಶ ಮಾಡಿದೆ, ಅಥವಾ ರಿಸೆಪ್ಟರ್ಸ್ ಅನ್ನ ತಲುಪಿದೆ ಅಥವಾ ತಲುಪಿಲ್ಲ ಅಂತ ಹೇಳಲಿಕ್ಕೆ, ಇಂಟರ್ಪ್ರಿಟ್ ಮಾಡಲಿಕ್ಕೆ ನಮ್ಮ ಕೈಯಿಂದ ಆಗೋದಿಲ್ಲ. ಆದರೆ ನಾವು ತೆಗೆದುಕೊಂಡಿರ್ತಕ್ಕಂಥ ಒಂದು ಸ್ಟಿಮುಲಸ್ ಅಥವಾ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಒಂದು ಪ್ರಚೋದನೆ ಏನಿರುತ್ತೆ, ಅದಕ್ಕೆ ಮಾತ್ರ ನಾವು ನಮ್ಮ ಗಮನವನ್ನು ಕೇಂದ್ರೀಕರಿಸ್ತೇವೆ, ಅಥವಾ ಕೇಂದ್ರೀಕರಿಸಬೇಕಾದಂಥ ಒಂದು ಅನಿವಾರ್ಯತೆಯಲ್ಲಿ ನಾವು ಇರ್ತೇವೆ. ಸೊ ಒಮ್ಮೆ ಯಾವ ಪ್ರಚೋದನೆಗೆ ನಾವು ಪ್ರತಿಕ್ರಿಯೆಗಳನ್ನು ನೀಡಬೇಕು ಅನ್ನೋದನ್ನು ಆಯ್ಕೆ ಮಾಡಿಕೊಂಡ ನಂತರ ಆ ಮಾಹಿತಿಗಳನ್ನು ನಾವು ಆರ್ಗನೈಸ್ ಮಾಡಬೇಕಾಗುತ್ತೆ, ಸಂಘಟನೆ ಮಾಡಬೇಕಾಗುತ್ತೆ. ಸೊ ಸಂಘಟನೆ ಅಂತಂದ್ರೆ, ಓಕೆ, ಒಂದು ವಸ್ತು ವಿಷಯ ಬರ್ತಾ ಇದೆ, ಒಂದು ಆಬ್ಜೆಕ್ಟ್ ಬರ್ತಾ ಇದೆ. ಸೊ ಅದು ಏನು, ಉದಾಹರಣೆಗೆ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರ್ತಕ್ಕಂಥ ಒಂದು ಪದಗುಚ್ಛಗಳನ್ನು ನಾವು ಒಂದು ಆರ್ಗನೈಸ್ ಮಾಡಬೇಕಾಗುತ್ತೆ. ಏನು ಪರ್ಸೆಪ್ಚುಯಲ್ ಇನ್ಪುಟ್ ಅಂತಂದ್ರೆ ಏನು, ಪರ್ಸೆಪ್ಚುಯಲ್ ಪ್ರೋಸೆಸ್ ಅಂತಂದ್ರೆ ಏನು, ಪರ್ಸೆಪ್ಚುಯಲ್ ಔಟ್ಪುಟ್ ಅಂತಂದ್ರೆ ಏನು, ಎಲ್ಲ ಸೆಲೆಕ್ಟಿಂಗಿಗೂ ಆರ್ಗನೈಸಿಂಗಿಗೂ, ಆರ್ಗನೈಸಿಂಗಿಗೂ ಇಂಟರ್ಪ್ರಿಟಿಂಗಿಗೂ ಏನೇನು ಸಿಮಿಲಾರಿಟೀಸ್ ಇದೆ, ಪ್ರೋಸೆಸ್ ಹೇಗೆ ನಡೆಯುತ್ತೆ, ಹೆಂಗೆ ಇಂಟರ್ಲಿಂಕ್ ಇರುತ್ತೆ, ಇದನ್ನೆಲ್ಲ ನಾವು ಮಾಹಿತಿಗಳನ್ನು ಆರ್ಗನೈಸ್ ಮಾಡಬೇಕಾಗುತ್ತೆ. ಅಂದರೆ ಸಂಘಟನೆ ಬೇಕಾಗುತ್ತೆ, ಆಯ್ಕೆ ಮಾಡಿಕೊಂಡಂಥ ವಸ್ತು ವಿಷಯಗಳನ್ನು ಆರ್ಗನೈಸ್ ಮಾಡಿಕೊಂಡಾಗ ಅಥವಾ ಸಂಘಟನೆಯನ್ನು ಮಾಡಿಕೊಂಡಾಗ ಆ ವಸ್ತು ವಿಷಯಗಳು ಏನಾಗುತ್ತೆ, ಇಂಟರ್ಪ್ರಿಟ್ ಮಾಡಲಿಕ್ಕೆ ಒಂದು ಪೂರಕವಾದಂತಹ ವಾತಾವರಣವನ್ನು ಕಲ್ಪಿಸಿಕೊಡುತ್ತೆ. ಯಾವುದು ಎರಡನೇ ಪ್ರೋಸೆಸ್, ಆಯ್ಕೆ ಆದ ನಂತರದಲ್ಲಿ ಯಾವ ವಸ್ತುವನ್ನು ನಾವು ಹೇಗೆ ಆರ್ಗನೈಸ್ ಮಾಡ್ತೀವಿ, ಹೇಗೆ ಸಂಘಟನೆಯನ್ನು ಮಾಡ್ತೀವಿ ಅನ್ನೋದಾದರೆ, ಅಥವಾ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಾವು ಆ ಒಂದು ಸ್ಟಿಮ್ಯುಲೇಸ್ಗೆ, ಒಂದು ಪ್ರಚೋದನೆಗೆ ಸಂಘಟನೆ ಮಾಡಿದ್ದೇ ಆದಲ್ಲಿ ಆ ವಸ್ತುವನ್ನು ನಾವು ಈಗ ಇರತಕ್ಕಂಥ ಪೂರ್ವ ಜ್ಞಾನದ ಆಧಾರದ ಮೇಲೆ ಆ ವಸ್ತುವಿಗೆ, ಆ ಒಂದು ಮಾಹಿತಿಗೆ ನಾವು ಒಂದು ಅರ್ಥವನ್ನು ಅಥವಾ ವ್ಯಾಖ್ಯಾನವನ್ನು ಮಾಡ್ತೇವೆ, ಅದೇ ಇಂಟರ್ಪ್ರಿಟಿಂಗ್. ಓಕೆ, ಸೊ ವ್ಯಾಖ್ಯಾನ ಮಾಡ್ತೀವಿ. ಸೊ ಅದೇನು, ಬಂದಿರತಕ್ಕಂಥ ವಸ್ತು ಏನು, ಇಮೇಜ್ ಏನು, ಕೇಳಿರ್ತಕ್ಕಂಥ ವಾಯ್ಸ್ ಏನು, ಕೇಳ್ತಾ ಇರ್ತಕ್ಕಂಥ ಒಂದು ಸ್ಟೋರೀಸ್ ಏನು, ನರೇಷನ್ಸ್ ಏನು, ಓಕೆ, ಲೆಕ್ಚರ್ ಏನು,
ಸೊ ಇದೆಲ್ಲದಕ್ಕೂ ಸಹ ಒಂದು ಅರ್ಥವನ್ನು ಮೀನಿಂಗ್ ಅನ್ನು ಕೊಡ್ತಾ ಹೋಗ್ತೀವಿ, ಅದು ಇಂಟರ್ಪ್ರಿಟಿಂಗ್. ಸೊ ಈ ಒಂದು ಪರ್ಸೆಪ್ಚುಯಲ್ ಪ್ರತ್ಯಕ್ಷ ಅನುಭವದ ಪ್ರಕ್ರಿಯೆಯಲ್ಲಿ ಸೆಲೆಕ್ಟಿಂಗ್, ಆರ್ಗನೈಸಿಂಗ್ ದ ಇನ್ಫಾರ್ಮೇಶನ್ ಅಂಡ್ ದೆನ್ ಇಂಟರ್ಪ್ರಿಟಿಂಗ್ ದ ಇನ್ಫಾರ್ಮೇಶನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಅದರ ನಂತರದಲ್ಲಿ ಪರ್ಸೆಪ್ಚುಯಲ್ ಔಟ್ಪುಟ್. ಓಕೆ, ಸೊ ಅದು ನಮ್ಮ ಆಟಿಟ್ಯೂಡು, ಸೊ ಬಿಲೀಫ್ ಸಿಸ್ಟಮ್ಸು, ನಮ್ಮ ಎಕ್ಸ್ಪೀರಿಯನ್ಸು, ನಮ್ಮ ನಾಲೆಡ್ಜು, ನಮ್ಮ ಇಂಟೆಲಿಜೆನ್ಸು, ಇದೆಲ್ಲದರ ಮುಖಾಂತರ ಈ ಪರ್ಸೆಪ್ಚುಯಲ್ ಔಟ್ಪುಟ್ಟು ನಿಂತ್ಕೊಳ್ಳುತ್ತೆ. ಸೊ ಹೇಗೆ ಆ ವಸ್ತುವನ್ನು ನಾವು ಹೇಗೆ ನೋಡ್ತೀವಿ, ಹೇಗೆ ಒಬ್ಬರು ನೋಡುವಂತಹ ಪ್ರಚೋದನೆಗೂ ಇನ್ನೊಬ್ರು ನೋಡುವಂತಹ ಅದೇ ಪ್ರಚೋದನೆಗೂ ಹೇಗೆ ವ್ಯತ್ಯಾಸಗಳಿರ್ತವೆ, ಆ ವ್ಯತ್ಯಾಸಗಳ ಅನ್ನು ಹೇಗೆ ನಾವು ಐಡೆಂಟಿಫಿಕೇಶನ್ ಮಾಡ್ಕೊಳ್ತೀವಿ, ನಮ್ಮ ನೋಡೋ ದೃಷ್ಟಿಕೋನಗಳೇನು, ಇನ್ನೊಬ್ರು ನೋಡೋ ದೃಷ್ಟಿಕೋನಗಳೇನು, ಸೊ ಇವೆಲ್ಲವೂ ಸಹ ಕೆಲವೊಂದು ಫ್ಯಾಕ್ಟರ್ಸ್ ಕಾರಕಾಂಶಗಳ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ಈ ಒಂದು ಪ್ರತ್ಯಕ್ಷ ಅನುಭವ, ಅದರ ಅರ್ಥ ಮತ್ತು ಅದರ ಪ್ರಕ್ರಿಯೆಗಳನ್ನು ನೋಡೋದಾದರೆ, ಸೊ ಇಷ್ಟು ಮಾಹಿತಿಗಳು ಅದರಲ್ಲಿ ಬರುತ್ತೆ ಪ್ರತ್ಯಕ್ಷ ಅನುಭವದಲ್ಲಿ. ಪ್ರತ್ಯಕ್ಷ ಅನುಭವ ಅಂತಂದರೆ ಹೊರಗಿನ ವಿಷಯಗಳು ಜ್ಞಾನೇಂದ್ರಿಯಗಳ ಮುಖಾಂತರ ನಮ್ಮ ಮೆದುಳಿನಲ್ಲಿ ಅರ್ಥವಿವರಣೆಯನ್ನು ಕೊಡುವಂಥ ಪ್ರಕ್ರಿಯೆ, ಅದನ್ನು ನಾವು ಪ್ರತ್ಯಕ್ಷ ಅನುಭವ ಅಥವಾ ಪ್ರತ್ಯಕ್ಷ ಅನುಭವ. ಪ್ರತ್ಯಕ್ಷವಾಗಿ ನಾವು ಅನುಭವಿಸ್ಬೇಕು ಅದೇನು ಅಂತ, ಅದಕ್ಕೆ ಒಂದು ಅನುಭವಕ್ಕೆ ಒಂದು ಅರ್ಥವನ್ನು ಕೊಡಬೇಕು, ಬಂದಿರತಕ್ಕಂಥ ಮಾಹಿತಿ ಏನು ಅನ್ನೋದು ನಮಗೆ ಕರೆಕ್ಟಾಗಿ ಓಕೆ ಸರಿಯಾದ ಪ್ರಮಾಣದಲ್ಲಿ ಅದು ಅಥವಾ ಸರಿಯಾದ ರೀತಿಯಲ್ಲಿ ನಾವು ಒಂದು ವ್ಯಾಖ್ಯಾನವನ್ನು ಮಾಡಬೇಕು. ಯಾವಾಗ ಆ ಒಂದು ಪದಕ್ಕೆ ಅಥವಾ ಒಂದು ವಸ್ತುವಿಗೆ ವ್ಯಾಖ್ಯಾನ ಕೊಡಲಿಕ್ಕೆ ನಾವು ಶಕ್ತರಾಗ್ತೀವಿ, ಅದನ್ನು ನಾವು ಪ್ರತ್ಯಕ್ಷ ಅನುಭವ ಅಂತ ನಾವು ಕರಿಬೋದು. ಓಕೆ, ಸೊ ಇದನ್ನೇ ಪ್ರತ್ಯಕ್ಷ ಪ್ರಚೋದನೆಯ ಆಯ್ಕೆ ಇರುತ್ತೆ, ಸಂಘಟನೆ ಅಂತ ಹೇಳ್ತೀವಿ, ಮತ್ತು ಅದನ್ನು ಅರ್ಥ ವಿವರಣೆ ಅಂತ ನಾವು ಕರೀತೇವೆ. ಸೊ ಇಲ್ಲಿ ಒಂದು ಪಿಕ್ಚರ್ ಇದೆ, ಸಂಘಟನೆಗೆ ಬೇಕಾಗಿರುವಂತಹ ಒಂದು ವಸ್ತು ವಿಷಯ ಇದು. ಸೊ ಇಲ್ಲಿ ಒಂದು ವೇಸ್ ಆರ್ ಹ್ಯೂಮನ್ ಫೇಸ್. ಸೊ ಇಲ್ಲಿ ಕಪ್ಪು ಎರಡನೇ ಚಿತ್ರವನ್ನು ನಾವು ನೋಡ್ತಾ ಹೋದ್ರೆ ಒಂದು ವೇಸ್ ತರ ಕಾಣುತ್ತೆ, ಹೂವು ಹೂದಾನಿ ಹೂಕುಂಡ, ಹೂವನ್ನು ಅದ್ರ ಮೇಲೆ ಇಡುವಂತ ಒಂದು ಹೂಕುಂಡದ ರೀತಿಯಲ್ಲಿ ಕಾಣುತ್ತೆ. ಸೊ ಇನ್ನೊಮ್ಮೆ ನೋಡಿದ್ರೆ ಅದನ್ನ, ಸೊ ಹ್ಯೂಮನ್ ಎರಡು ಮನುಷ್ಯನ ಚಿತ್ರ ಇರೋದನ್ನು ಸಹ ನಾವು ನೋಡ್ತಾ ಹೋಗ್ತೀವಿ. ಹೇಗೆ ಅದು ಬದಲಾಗುತ್ತೆ, ನಾವು ನೋಡೋ ದೃಷ್ಟಿಕೋನದಲ್ಲಿ ಅಥವಾ ನಾವು ಯಾವುದಕ್ಕೆ ಪ್ರಥಮ ಆದ್ಯತೆಗಳನ್ನ ಕೊಡ್ತೇವೆ, ಆ ಆದ್ಯತೆಗಳಿಗೆ ಅನುಸಾರವಾಗಿ ಆ ಒಂದು ಚಿತ್ರದಲ್ಲಿ ಕಾಣತಕ್ಕಂತ ಒಂದು ವಸ್ತುವಿಗೆ ನಮ್ಮದೇ ಆದಂತ ವ್ಯಾಖ್ಯಾನವನ್ನ ಕೊಡ್ತೇವೆ. ಉದಾಹರಣೆಗೆ ಪ್ರಚೋದನೆಯ ಆಯ್ಕೆ ಅಂತ ಇದೆ ಪ್ರತ್ಯಕ್ಷ ಅನುಭವದ ಆಯ್ಕೆಯ ಒಂದು ಹಂತಗಳಲ್ಲಿ. ಆ ಪ್ರಚೋದನೆಯನ್ನ ನಾವು ಹೇಗೆ ಆಯ್ಕೆ ಮಾಡ್ಕೊಳ್ತೀವಿ, ಓಕೆ, ಸೊ ಅಲ್ಲಿ ಇರ್ತಕ್ಕಂಥ ಎರಡು ಚಿತ್ರಗಳಲ್ಲಿ ಯಾವ ಚಿತ್ರವನ್ನ ನಾವು ಆಯ್ಕೆ ಮಾಡ್ಕೋಬೇಕು. ಓಕೆ ಓಕೆ, ಎರಡನೇ ಚಿತ್ರಕ್ಕೆ ಬರೋಣ. ಏಕೆ ಎರಡಕ್ಕೂ ಒಮ್ಮೆಲೆ ನಾವು ಕಾನ್ಸಂಟ್ರೇಟ್ ಅನ್ನ ಮಾಡ್ಲಿಕ್ಕೆ ಆಗೋದಿಲ್ಲ, ಸೊ ಒಂದು ಚಿತ್ರವನ್ನ ನಾವು ಆಯ್ಕೆಯನ್ನು ಮಾಡ್ಕೊಳ್ಳೋಣ. ನೆಕ್ಸ್ಟ್ ಎರಡನೇ ಒಂದು ಪ್ರತ್ಯಕ್ಷ ಅನುಭವದ ಎರಡನೇ ಪ್ರಕ್ರಿಯೆ ಅದು ಸಂಘಟನೆ. ಸೊ ಇಲ್ಲಿ ಎರಡನೇ ಚಿತ್ರದಲ್ಲಿ ಕಪ್ಪು ಭಾಗವನ್ನು ನಾವು ನೋಡ್ತಾ ಹೋದ್ರೆ ಅದು ನಮಗೆ ಊದಾನಿ ತರ ಅಥವಾ ಒಂದು ಮೇಜು ತರ ಅಥವಾ ಒಂದು ಚೇರ್ ಮೇಲೆ ಅಂದ್ರೆ ಓಪನ್ ಆಗಿರುವಂತ ಒಂದು ಚೇರ್ ತರ ನಮಗೆ ಕಾಣಿಸ್ಕೊಳ್ಳುತ್ತೆ. ಅದರಲ್ಲಿ ಇರ್ತಕ್ಕಂಥ ವೈಟ್ ಬ್ಯಾಕ್ ಗ್ರೌಂಡ್ ಏನಿದೆ, ಆ ಬ್ಯಾಕ್ ಗ್ರೌಂಡ್ ಈ ಒಂದು ಚಿತ್ರಕ್ಕೆ ಸಪೋರ್ಟ್ ಅನ್ನ ಮಾಡುತ್ತೆ. ಓಕೆ, ಸೊ ಇಲ್ಲಿ ಆ ಸಪೋರ್ಟೆ ಅಥವಾ ಬ್ಯಾಕ್ ಗ್ರೌಂಡ್ ಏನಂತ ಇದೆ, ಆ ಹಿನ್ನೆಲೆ ಏನಂತ ಇದೆ, ಆ ಹಿನ್ನೆಲೆ ಆಧಾರದ ಮೇಲೆ ಆ ಒಂದು ಚಿತ್ರವನ್ನು ನಾವು ಅನಾಲಿಸಿಸ್ ಮಾಡ್ತೀವಿ, ಇದೊಂದು ಊದಾನಿ ಅಥವಾ ಒಂದು ಮೇಜು ಅನ್ನೋ ರೀತಿಯಾಗಿ. ಇನ್ನೊಂದು ಅರ್ಥದಲ್ಲಿ ನಾವು ನೋಡೋದಾದ್ರೆ ಅಲ್ಲಿ ಕಪ್ಪು ಭಾಗವನ್ನ ಇರುವಂತ ಎರಡನೇ ಚಿತ್ರದಲ್ಲಿ ಕಪ್ಪು ಭಾಗವನ್ನ ನಾವು ಹಿನ್ನೆಲೆ ಅನ್ನೋದಾಗೆ ನಾವು ಏನಾದರೂ ತೆಗೆದುಕೊಂಡ್ರೆ, ಸೊ ಇಲ್ಲಿ ಎರಡು ಫೇಸ್ ವೈಟ್ ಅಲ್ಲಿ ಇರ್ತಕ್ಕಂಥ ಎರಡು ಫೇಸ್, ಮೂಗು ತುಟಿಗಳು ಗದ್ದ ಮತ್ತೆ ಕತ್ತಿನ ಭಾಗ, ಹಾಗೆ ಮೇಲ್ಗಡೆ ಹೋದ್ರೆ ತಲೆಯ ಭಾಗ, ಎರಡು ಮನುಷ್ಯರ ಮುಖ ಇರುವಂತ ಒಂದು ಚಿತ್ರ ನಮಗೆ ಭಾಸವಾಗುತ್ತೆ. ನಾವು ಸಂಘಟನೆ ಹೇಗೆ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದಾದ್ರೆ, ನಾವು ಕೊಡ್ತಕ್ಕಂಥ ಗಮನ ಅಥವಾ ಆದ್ಯತೆ ಊದಾನಿಗೆ ಇದ್ರೆ ಓಕೆ, ಅಥವಾ ಕಪ್ಪು ಭಾಗಕ್ಕೆ ಕಾನ್ಸಂಟ್ರೇಟ್ ಮಾಡಿದ್ರೆ, ಸೊ ನಾವು ಅದನ್ನು ಊದಾನಿಯ ರೀತಿಯಾಗಿ ನಾವು ಪರಿಸೀವನ ಮಾಡ್ತೇವೆ, ಅಂದ್ರೆ ಅರ್ಥ ವಿವರಣೆ ಊದಾನಿಯಾಗಿ ಆಗುತ್ತೆ. ನಾವು ತೆಗೆದುಕೊಂಡಂತಹ ಮಾಹಿತಿಗಳು ಓಕೆ, ಸೊ ನಾವು ಏನಾದ್ರು ವೈಟ್ ಪೋರ್ಷನ್ ಏನಿದೆ ಅಥವಾ ಆಕೃತಿಯ ಹಿನ್ನೆಲೆ ಏನಿದೆ, ಹಿನ್ನೆಲೆಗೆ ಏನಾದ್ರು ನಾವು ಪ್ರಾಮುಖ್ಯತೆಯನ್ನ ಕೊಟ್ರೆ ಅಥವಾ ನಮ್ಮ ಆದ್ಯತೆ ದ ವೈಟ್ ಭಾಗ ಏನಿದೆ ಬಿಳಿ ಭಾಗ, ಆ ಬಿಳಿ ಭಾಗಕ್ಕೆ ನಮ್ಮ ಆದ್ಯತೆ ಇತ್ತು ಅಂತಂದ್ರೆ, ಸೊ ಅಲ್ಲಿ ಎರಡು ಫೇಸ್ಗಳು ಕಾಣುತ್ತೆ, ಮನುಷ್ಯನ ಎರಡು ಮುಖಗಳು, ಇಲ್ಲಿ ಮಧ್ಯಭಾಗದಲ್ಲಿ ಬರತಕ್ಕಂಥ ಒಂದು ಬ್ಲ್ಯಾಕ್ ಏನಿದೆ ಈ ಕಪ್ಪು ಬಣ್ಣ, ಸೊ ಅದು ಹಿನ್ನೆಲೆಯಾಗಿ ಕಾಣಿಸುತ್ತೆ. ಒಂದೇ ಚಿತ್ರದಲ್ಲಿ ಎರಡು ರೀತಿಯಾದಂತಹ ಒಂದು ಅನುಭವವನ್ನು ನಾವು
ಪಡ್ಕೊಳ್ಳೋದಕ್ಕೆ ಈ ರೀತಿಯಾದಂತ ಚಿತ್ರಗಳು ನಮಗೆ ಸಹಾಯ ಮಾಡ್ತವೆ. ಅಂದ್ರೆ ನಮ್ಮ ಆದ್ಯತೆ, ನಾವು ಕೊಡ್ತಾ ಇರ್ತಕ್ಕಂತ ಇಂಪಾರ್ಟೆನ್ಸು ಯಾವುದ್ರ ಮೇಲೆ ಅಥವಾ ಹೇಗೆ ನಿರ್ಧಾರ ಆಗುತ್ತೆ ಅನ್ನೋದ್ರ ಮೇಲೆ ಈ ಸಂಘಟನೆ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಳುತ್ತೆ ಅಥವಾ ಕ್ರೋಢೀಕರಿಸುತ್ತೆ. ಸೊ ಅದರ ನಂತರದಲ್ಲಿ ಅದಕ್ಕೆ ನಾವು ಸರಿಯಾದ ಅರ್ಥ ವಿವರಣೆಯನ್ನು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಓಕೆ, ಸೊ ಆ ಕಾರಣದಿಂದಾಗಿ ಪ್ರಚೋದನೆ ಹಾಕಿಕೊಂಡ ನಂತರದಲ್ಲಿ ಸಂಘಟನೆ ಅಥವಾ ಆರ್ಗನೈಸಿಂಗ್ ದ ಇನ್ಫಾರ್ಮೇಶನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್. ಅಂದ್ರೆ ಅದು ನಾವು ಯಾವುದಕ್ಕೆ ಗಮನ ಕೊಡ್ತಾ ಇದೀವಿ, ವೈಟ್ ಪಾರ್ಟಿಗ ಅಥವಾ ಬ್ಲಾಕ್ ಪಾರ್ಟಿಗ, ಆ ವಸ್ತು ವಿಷಯಗಳನ್ನ ನಾವು ಒಂದು ಸಂಘಟನೆಯನ್ನ ಕ್ರೋಢೀಕರಿಸ್ಕೋಬೇಕಾಗುತ್ತೆ. ನಂತರದಲ್ಲಿ ಅದು ಒಂದು ಮಾಹಿತಿಯನ್ನ ಅನ್ನುವ ಅರ್ಥ ವಿವರಣೆಯನ್ನ ಪಡ್ಕೊಳ್ಳುತ್ತೆ. ಇದನ್ನ ನಾವು ಪ್ರತ್ಯಕ್ಷ ಅನುಭವದ ಪ್ರಕ್ರಿಯೆಗಳ ವಿವಿಧ ಹಂತಗಳು ಅಂತ ಕರೀತೀವಿ. ಪ್ರತ್ಯಕ್ಷ ಅನುಭವದ ನಿಯಮಗಳು, ಸೊ ಪ್ರತ್ಯಕ್ಷ ಅನುಭವಕ್ಕೆ ಅನೇಕ ರೀತಿಯಾದಂತ ನಿಯಮಗಳು ತನ್ನದೇ ಆದಂತಹ ಒಂದು ಪರಿಣಾಮವನ್ನು ಬೀರುತ್ತವೆ. ಈಗ ನಮ್ಮಲ್ಲಿ ಅನೇಕ ರೀತಿಯಾದಂತಹ ಪ್ರಚೋದನೆಗಳು ಬರ್ತಾ ಇರ್ತವೆ. ನಾವು ಒಂದು ಎನ್ವಿರಾನ್ಮೆಂಟ್, ಒಂದು ಪ್ರಸ್ತುತ ಒಂದು ಯಾವ್ದಾರ ಒಂದು ಸಂದರ್ಭದಲ್ಲಿ ನಾವು ಕೂತಿದ್ದೀವಿ ಅಂತಂದ್ರೆ, ಪ್ರಸ್ತುತ ಸಂದರ್ಭದಲ್ಲಿ ನಾವಿದ್ದೀವಿ, ಪ್ರಸ್ತುತವಾಗಿದ್ದೀವಿ ಅಂತಂದ್ರೆ, ಸೊ ಒಂದು ಪ್ರಕೃತಿಯಿಂದ ಇರಬಹುದು, ಇಂಟರ್ನಲ್ ಇರಬಹುದು, ಸೊ ಯಾವುದೋ ಒಂದು ವಸ್ತುವಿನಿಂದ ಇರಬಹುದು, ಯಾವುದೋ ಒಂದು ವ್ಯಕ್ತಿಯಿಂದ ಇರಬಹುದು, ಯಾವುದೋ ಒಂದು ಪ್ರಾಣಿ ಕ್ರಿಮಿ ಕೀಟ ಎಲ್ಲಾ ಕಡೆಯಿಂದನೂ ಸಹ. ಅಂದ್ರೆ ಇಂಟರ್ನಲ್ಲಿ ಏನಾಗ್ತಾ ಇದೆ, ಎಕ್ಸ್ಟರ್ನಲ್ ಎನ್ವಿರಾನ್ಮೆಂಟ್ ಏನಿದೆ, ಸೊ ಎರಡೂ ಕಡೆಯಿಂದ ಅನೇಕ ರೀತಿಯಾದಂತಹ ನಮಗೆ ಪ್ರಚೋದನೆಗಳು ಬರ್ತಾ ಇರ್ತವೆ. ಆ ಪ್ರತ್ಯಕ್ಷ ಅನುಭವ ಆಗ್ಬೇಕು ಅಂತ ಅಂದ್ರೆ ನಮ್ಮ ಗಮನ ಯಾವ ರೀತಿಯಾಗಿ ಇರುತ್ತೆ, ನಾವು ಕೊಡ್ತಾ ಇರ್ತಕ್ಕಂತ ಆದ್ಯತೆ ಅಥವಾ ಪ್ರಥಮ ಆದ್ಯತೆ ಯಾವುದ್ರ ಮೇಲೆ ಹೋಗುತ್ತೆ, ಸೊ ಅದಕ್ಕೆ ನಾವು ತಮ್ಮದೇ ಆದಂತ ಇಂಟರ್ಪ್ರಿಟೇಷನ್ ಅನ್ನ ಕೊಡ್ತಾ ಹೋಗ್ತೀವಿ. ಅದಕ್ಕೆ ನಾವು ಹೆಚ್ಚಿನ ಅಟೆನ್ಷನ್ ಅವಧಾನವನ್ನ ಕೊಡಬೇಕಾಗುತ್ತೆ. ಅದಕ್ಕೆ ಅದರದೇ ಆದಂತ ಒಂದು ಎನರ್ಜಿ, ಆ ಎನರ್ಜಿ ಪಾಸ್ ಮಾಡೋದ್ರ ಮುಖಾಂತರ, ಪಾಸ್ ಆಗೋದ್ರ ಮುಖಾಂತರ ಏನಾಗುತ್ತೆ, ಮಾಹಿತಿ ತನ್ನದೇ ಆದಂತ ರೀತಿಯಲ್ಲಿ ಅದಕ್ಕೆ ಅರ್ಥ ವಿವರಣೆಗಳನ್ನ ನಾವು ಕಲ್ಪಿಸ್ಕೊಳ್ತಾ ಹೋಗ್ತೀವಿ. ಓಕೆ, ಸೊ ಹೀಗೆ ಅನೇಕ ನಿಯಮಗಳಿದೆ ಪ್ರತ್ಯಕ್ಷ ಅನುಭವಕ್ಕೆ. ಅದು ನಮಗೆ ಗೊತ್ತಿರೋ ಅಂತ ವಿಷಯಗಳಾಗಿರ್ಬೋದು ಅಥವಾ ಗೊತ್ತಿಲ್ಲದಲೇ ಆಗುವಂತ ಪ್ರಕ್ರಿಯೆಗಳಾಗಿರ್ಬೋದು. ಕೆಲವು ಸಲ ಆ ಒಂದು ವಸ್ತುಗಳನ್ನ, ಒಂದು ವಸ್ತು ವಿಷಯಗಳನ್ನ ನಾವು ನಮಗೆ ಗೊತ್ತಿಲ್ಲದಾಗೆ ಅದಕ್ಕೆ ಒಂದು ಅರ್ಥ ವಿವರಣೆಯನ್ನ ಕೊಡುವಂತ ಕೆಲಸವನ್ನ ನಾವು ಮಾಡ್ಕೊಳ್ತಾ ಹೋಗ್ತೀವಿ. ಅದಕ್ಕೆ ಕೆಲವೊಂದು ಆಧಾರ ಇರುತ್ತೆ ಅಥವಾ ನಿಯಮಗಳಿರುತ್ತೆ. ಆ ನಿಯಮಗಳ ಆಧಾರವಾಗಿ ನಾವು ಇಟ್ಕೊಳ್ತಾ ಹೋದ್ರೆ, ಸೊ ಮೊದಲಿಗೆ ಬರುವಂತದ್ದು ಆಕೃತಿ ಮತ್ತು ಹಿನ್ನೆಲೆ ಅಂತಕ್ಕಂತ ಒಂದು ಪ್ರತ್ಯಕ್ಷ ಅನುಭವದ ನಿಯಮ. ಓಕೆ, ಸೊ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ, ಏನ್ ಎಕ್ಸಾಂಪಲ್ ಆಫ್ ಫಿಗರ್ ಗ್ರೌಂಡ್ ರಿಲೇಶನ್ಶಿಪ್, ಫಿಗರ್ ಅಂಡ್ ಗ್ರೌಂಡ್, ಆಕೃತಿ ಮತ್ತು ಹಿನ್ನೆಲೆ. ಸೊ ಆಕೃತಿ ಅಂತಂದ್ರೆ ಏನಂತ ಕರಿಬಹುದು ನಾವು ಸಾಮಾನ್ಯವಾಗಿ, ಒಂದು ಪರಿಸರದಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ. ಓಕೆ, ಸೊ ಆ ವ್ಯಕ್ತಿಯನ್ನ ಆಕೃತಿ ಅಂತ ಕರೆದ್ರೆ ಆ ವ್ಯಕ್ತಿ ಸುತ್ತಮುತ್ತ ಇರ್ತಕ್ಕಂಥ ಪರಿಸರವನ್ನ ನಾವು ಹಿನ್ನೆಲೆ ಅಂತ ಕರಿತೀವಿ. ಓಕೆ, ಉದಾಹರಣೆಗೆ ಇನ್ನೊಂದು ಉದಾಹರಣೆಗೆ, ಒಂದು ಪ್ರಕೃತಿನಲ್ಲಿ ಒಂದು ಮರ ಇದೆ, ಆ ಮರವನ್ನ, ಓಕೆ, ಸೊ ಆ ಒಂದು ಉದಾಹರಣೆ ಒಂದು ತೆಂಗಿನ ಮರ, ಆ ತೆಂಗಿನ ಮರವನ್ನ ನಾವು ಆಕೃತಿಯನ್ನ ಕರೆಯೋದಾದ್ರೆ ಅದಕ್ಕೆ ಪೂರಕವಾಗಿರುವಂತಹ ವಾತಾವರಣವನ್ನ ನಾವು ಹಿನ್ನೆಲೆ ಅಂತ ಕರಿತೀವಿ. ಓಕೆ, ಸೊ ಆ ಆಕೃತಿಗೆ ಮತ್ತೆ ಹಿನ್ನೆಲೆಗೆ ತನ್ನದೇ ಆದಂತಹ ಒಂದು ಮಾಹಿತಿ ಅಥವಾ ಒಂದು ಸಂಘಟನಾತ್ಮಕ ಮಾಹಿತಿ ಇರುತ್ತೆ. ಅದನ್ನ ನಾವು ಈ ಆಕೃತಿ ಮತ್ತು ಹಿನ್ನೆಲೆಯ ನಡುವೆ ಹೇಗೆ ನಮ್ಮ ಪ್ರತ್ಯಕ್ಷ ಅನುಭವ ವಿಭಿನ್ನಗೊಳ್ತಾ ಹೋಗುತ್ತೆ ಅನ್ನೋದನ್ನ ನಾವು ನೋಡ್ತಾ ಹೋಗ್ತೀವಿ. ಈ ಉದಾಹರಣೆಗೆ ಈ ಚಿತ್ರಕ್ಕೆ ಬನ್ನಿ. ಸೊ ಇಲ್ಲಿ ಬ್ಲಾಕ್ ಅಂಡ್ ವೈಟ್ ಒಂದು ಸ್ಪೇಸಸ್ ಇದೆ, ಕಪ್ಪು ಮತ್ತು ಬಿಳುಪಿನ ಒಂದು ಚಿತ್ರಣ ಇಲ್ಲಿದೆ. ಓಕೆ, ಇಲ್ಲಿ ಕಪ್ಪು ಭಾಗವನ್ನ ನಾವು ಗಮನ ಕೊಡೋದಾದ್ರೆ ಅಥವಾ ಕಪ್ಪು ಬಣ್ಣಕ್ಕೆ ನಾವು ಹೆಚ್ಚಿನ ಆದ್ಯತೆ ಅಥವಾ ಪ್ರಥಮ ಆದ್ಯತೆಯನ್ನು ನಾವು ಕೊಡೋದಾದ್ರೆ, ಸೊ ಇಲ್ಲಿ ಒಂದು ಮೇಲ್ಭಾಗ ಮುಖಭಾಗ, ಕತ್ತು ನೆಕ್ ಇದೆ, ಆಮೇಲೆ ದೇಹ ಇದೆ, ಆಮೇಲೆ ಕೆಳಭಾಗ ಕಾಲು. ಸೊ ಹೀಗೆ ಒಂದು ಎರಡು ಮನುಷ್ಯರ ಆಕೃತಿಗಳನ್ನ ನಾವು ಇಲ್ಲಿ ನೋಡ್ತೇವೆ. ಓಕೆ, ಸೊ ಮೇಲ್ಗಡೆ ಆ ಮನುಷ್ಯನ ಮೇಲ್ಭಾಗ ಇರುವಂತ ಒಂದು ಆರ್ಚ್. ಓಕೆ, ಸೊ ಎರಡು ವ್ಯಕ್ತಿಗಳು ಮುಖಾಮುಖಿಯಾಗಿ ನಿಂತಿರ್ತಕ್ಕಂಥ ಒಂದು ಚಿತ್ರಣವನ್ನ ನಾವು ಈ ಚಿತ್ರದ ಮುಖಾಂತರ ನಾವು ಗಮನಿಸ್ಕೋಬಹುದು. ಸೊ ಯಾವಾಗ ನಾವು ಕಪ್ಪು ಬಣ್ಣದ ಪೋರ್ಷನ್ ಏನಿದೆ, ಭಾಗ ಏನಿದೆ, ಆ ಭಾಗಕ್ಕೆ ನಾವು ಆದ್ಯತೆ ಪ್ರಥಮ ಆದ್ಯತೆಯನ್ನ ನೀಡಿದ್ದೆ ಆದಲ್ಲಿ ನಮಗೆ ಎರಡು ವ್ಯಕ್ತಿಗಳು ಮುಖಾಮುಖಿ ನಿಂತಿರ್ತಕ್ಕಂಥ ಎರಡು ವ್ಯಕ್ತಿಗಳ ಚಿತ್ರಣ ನಮಗೆ ಗೋಚರಿಸುತ್ತೆ. ಈ ವೈಟ್
ಬಿಳಿ ಭಾಗ ಏನಿದೆ, ವೈಟ್ ಪೋರ್ಷನ್ ಏನಿದೆ, ಆ ವೈಟ್ ಪೋರ್ಷನ್ ಈ ಮನುಷ್ಯರ ಆಕೃತಿಗೆ ಪೂರಕವಾಗಿ, ಅಂದರೆ ಆ ಹಿನ್ನೆಲೆ ಅಂತ ನಾವೇನ್ ಕರಿತೀವಿ, ಆ ಹಿನ್ನೆಲೆ ಅದಕ್ಕೆ ಪೂರಕವಾಗಿ ಸಪೋರ್ಟ್ ಅನ್ನ ಮಾಡುತ್ತೆ. ಓಕೆ, ಆ ಹಿನ್ನೆಲೆ ಇರೋದಕ್ಕೆ ಆ ವೈಟ್ ಭಾಗ ಬಿಳಿ ಭಾಗ ಏನಿದೆ ಅದು ಇರೋದಕ್ಕೆ ಇಲ್ಲಿ ಎರಡು ವ್ಯಕ್ತಿಗಳ ಚಿತ್ರಣ ನಮಗೆ ಕಾಣಿಸ್ತಾ ಇದೆ. ಓಕೆ, ಸೊ ಇಲ್ಲಿ ಆಕೃತಿ ಮನುಷ್ಯರಾಗ್ತಾರೆ, ಹಿನ್ನೆಲೆ ಆ ವೈಟ್ ಬಿಳಿ ಭಾಗ ಆಗುತ್ತೆ, ವೈಟ್ ಪೋರ್ಷನ್ ಏನಿದೆ ಅದಾಗುತ್ತೆ. ನಾವು ಇನ್ನೊಮ್ಮೆ ಅದನ್ನೇ ಇನ್ನೊಂದು ರೀತಿಯಲ್ಲಿ ನಾವು ನೋಡೋದೇ ಆದ್ರೆ, ಬಿಳಿ ಭಾಗಕ್ಕೆ ಈ ಚಿತ್ರದಲ್ಲಿ ಕಾಣುವಂತಹ ಬಿಳಿ ಭಾಗಕ್ಕೆ ನಾವು ಪ್ರಥಮ ಆದ್ಯತೆಯನ್ನ ಕೊಡೋದಾದ್ರೆ, ಸೊ ಇಲ್ಲಿ ಮೂರು ಬಿಳಿ ಭಾಗಗಳನ್ನ ನಾವು ನೋಡ್ತೀವಿ, ಫಸ್ಟ್ ಪೋರ್ಷನ್, ಸೆಕೆಂಡ್ ಪೋರ್ಷನ್ ಅಂಡ್ ಥರ್ಡ್ ಪೋರ್ಷನ್ಸ್. ಅಂದ್ರೆ ಅದು ಯಾವ ರೀತಿ ಕಾಣುತ್ತೆ ಅಂತಂದ್ರೆ, ಒಂದು ಏನೋ ಕಲಾಕೃತಿ ಇರತಕ್ಕಂತ ಒಂದು ಚಿತ್ರಣವನ್ನು ನಾವು ನೋಡ್ತೇವೆ. ಓಕೆ, ಅಂದ್ರೆ ಪಿಲ್ಲರ್ 1, 2, 3 ವಿವಿಧ ಆಕೃತಿನಲ್ಲಿರ್ತಕ್ಕಂಥ ಮೂರು ಪಿಲ್ಲರ್ಸ್ಗಳು ಇರೋದನ್ನ ನಾವು ಇಲ್ಲಿ ನಾವು ನೋಡ್ತೇವೆ. ಅಂದ್ರೆ ನಮ್ಮ ಪ್ರಥಮ ಆದ್ಯತೆ ಅಂದ್ರೆ ಆಕೃತಿಯಾಗಿ ನಾವು ಆ ಬಿಳಿ ಭಾಗವನ್ನ ನೋಡೋದಾದ್ರೆ ಒಂದು ಸುಂದರವಾಗಿ ಕೆತ್ತಿರ್ತಕ್ಕಂತ ಒಂದು ಆಕೃತಿ, ಕಲಾಕೃತಿಯ ರೀತಿ ಕಾಣುತ್ತೆ. ವೈಟ್ ಅಥವಾ ಸಾರಿ ಆ ಕಪ್ಪು ಭಾಗ ಏನಿದೆ ಅದು ಹಿನ್ನೆಲೆಯಾಗಿ ಪರಿವರ್ತನೆ ಆಗುತ್ತೆ. ಅದನ್ನ ನಾವು ಹಿನ್ನೆಲೆಯಾಗಿ ನೋಡಿದ್ರೆ ಕಪ್ಪು ಭಾಗವನ್ನ, ಸೊ ಈ ಒಂದು ಮೂರು ಪಿಲ್ಲರ್ಗಳು ಏನಿದೆ ಆ ಪಿಲ್ಲರ್ಗಳು ಆಕೃತಿಯಾಗಿ ನಮಗೆ ಗೋಚರಿಸುತ್ತೆ. ಸೊ ಹೀಗೆ ನಾವು ನೋಡ್ತಕ್ಕಂಥ ಆಯಾಮದ ಆಧಾರದ ಮೇಲೆ, ನಾವು ಕೊಡ್ತಕ್ಕಂಥ ಪ್ರಥಮ ಆದ್ಯತೆಯ ಆಧಾರದ ಮೇಲೆ ಕೆಲವೊಂದು ಬಾರಿ ಈ ಆಕೃತಿಗಳು ಹಿನ್ನೆಲೆ ಆಕೃತಿಯಾಗಿಯೂ ಮಾರ್ಪಾಡಾಗುವಂಥ ಸಾಧ್ಯತೆಗಳು ಇರುತ್ತವೆ. ಸೊ ಇದನ್ನೇ ಪ್ರತ್ಯಕ್ಷ ಅನುಭವದ ನಿಯಮಗಳಲ್ಲಿ ಹೇಳ್ತಾ ಹೋಗ್ತಾರೆ. ನಾವು ಕೊಡ್ತಕ್ಕಂಥ ಆದ್ಯತೆಗಳ ಆಧಾರದ ಮೇಲೆ ಯಾವುದು ಆಕೃತಿ, ಆ ಆಕೃತಿಗೆ ಯಾವುದು ಹಿನ್ನೆಲೆ ಅನ್ನೋದು ನಿರ್ಧಾರ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ರೀತಿಯಾಗಿ ನಾವು ಹೇಳ್ಬೋದು. ಸೊ ಅದೇ ಥರ ಇದರಲ್ಲೂ ಸಹ, ಸೊ ಇಲ್ಲೂ ಎರಡು ಮುಖಗಳಿದೆ, ಹಾಗೆ ರೀತಿ ಒಂದು ಹೂಗುಂಡ ವೇಸ್ ಇದೆ, ಹೂವಿನ ಒಂದು ಕುಂಡ ಅಂತ ನಾವು ಏನ್ ಕರಿತೀವಿ. ಸೊ ನಾವು ಪ್ರಥಮ ಆದ್ಯತೆಯನ್ನ ಕಪ್ಪು ಭಾಗಕ್ಕೆ ಕೊಟ್ರೆ ಎರಡನೇ ಚಿತ್ರದಲ್ಲಿ ಇರುವಂತೆ. ಓಕೆ, ಸೊ ಅದು ನಮಗೆ ಹೂಗುಂಡದ ರೀತಿ ಕಾಣುತ್ತೆ, ಅಥವಾ ಒಂದು ಮೇಜಿನ ರೀತಿ ಸಮದಟ್ಟಾಗಿರೋದಂತ ಒಂದು ಅದಕ್ಕೆ ಬ್ಯಾಕಪ್ ಇರುತ್ತೆ, ಮೇಲ್ಗಡೆ ಒಂದು ಇಡ್ತಕ್ಕಣ ಯಾವ್ದಾದ್ರು ವಸ್ತುಗಳನ್ನ ಇಟ್ಕೊಳ್ಳೋಣ ಅಂತ ಒಂದು ಪ್ಲೇಸ್ ತರ ಕಾಣುತ್ತೆ. ಇದು ಬಿಳಿ ಬಣ್ಣದ ಭಾಗ ಏನಿದೆ ಅದು ಅದಕ್ಕೆ ಪೂರಕವಾದಂತಹ ಹಿನ್ನೆಲೆಯ ರೀತಿಯಾಗಿ ಕಾಣುತ್ತೆ. ಓಕೆ, ಸೊ ನಾವಿಲ್ಲಿ ಬಿಳಿ ಭಾಗಕ್ಕೆ ಹೆಚ್ಚಿನ ಅಥವಾ ಪ್ರಥಮ ಆದ್ಯತೆಯನ್ನ ಕೊಡೋದಾದ್ರೆ ಮಧ್ಯದಲ್ಲಿ ಇರತಕ್ಕಂಥ ಒಂದು ಕಪ್ಪು ಭಾಗ ಹಿನ್ನೆಲೆಯಾಗಿ ನಮಗೆ ಗೋಚರಿಸುತ್ತೆ. ಸೊ ಇದರ ತಾತ್ಪರ್ಯ ಇಷ್ಟೇ, ಆಕೃತಿ ಹಿನ್ನೆಲೆಯಾಗಿ ನಾವು ನೋಡೋದಾದ್ರೆ, ಸೊ ಹಿನ್ನೆಲೆ ಆಕೃತಿಯಾಗಿಯೂ ಸಹ ನಾವು ನೋಡಬಹುದು. ಅದು ನಾವು ಕೊಡ್ತಕ್ಕಂಥ ಇಂಪಾರ್ಟೆನ್ಸ್ ಪ್ರಾಮುಖ್ಯತೆಯ ಮೇಲೆ ಸಾಮೀಪ್ಯ ನಿಯಮ ಅಂತ ನಾವು ಕರೀತೇವೆ. ಓಕೆ, ಸೊ ಇಲ್ಲಿ ಏನು ಸಾಮೀಪ್ಯ ನಿಯಮ ಅಂತಂದ್ರೆ, ಸಾಮೀಪ್ಯದಲ್ಲಿರೋ ಅಂದ್ರೆ ಸಮೀಪದಲ್ಲಿ ಇರ್ತಕ್ಕಂಥ ಹತ್ತತ್ರ ಇರ್ತಕ್ಕಂಥ ವಸ್ತುಗಳನ್ನ ಒಂದೇ ಎನ್ನುವ ಪರಿಕಲ್ಪನೆ, ಒಂದು ಕಲ್ಪನೆ ನಮಗೆ ಬಂದ್ಬಿಡುತ್ತೆ. ಉದಾಹರಣೆಗೆ ಈ ಚಿತ್ರ ಇದೆ, ಈ ಚಿತ್ರದಲ್ಲಿ ನಾಲ್ಕು ಗುಂಪುಗಳ ಒಂದು ಸರ್ಕಲ್ಗಳಿದೆ. ಓಕೆ, ಸೊ ಅದರಲ್ಲಿರ್ತಕ್ಕಂಥ ಸರ್ಕಲ್ಗಳ ಸಂಖ್ಯೆ ಅಥವಾ ಅದರಲ್ಲಿರ್ತಕ್ಕಂಥ ಒಂದು ಬಣ್ಣದ ಬಣ್ಣ ಬೇರೆ ಬೇರೆ ಆಗಿದೆ. ಓಕೆ, ಸೊ ಇದನ್ನ ನಾವು ಯಾವ ರೀತಿ ನಾವು ಪರ್ಸ್ಯೂ ಮಾಡ್ಕೊಳ್ತೀವಿ ಅಥವಾ ಗ್ರಹಿಸ್ತೀವಿ ಅಥವಾ ಅರ್ಥವಿಡನ್ನ ಕೊಡ್ತೀವಿ ಅಂತಾರೆ, ಇಲ್ಲಿ ನಾಲ್ಕು ಗುಂಪುಗಳ ರೀತಿಯಾಗಿ ನಾವು ನೋಡ್ತೀವಿ. ಯಾಕೆ ನಾವು ನಾಲ್ಕು ವಿವಿಧ ಗುಂಪುಗಳಿದೆ ಅಂತ ನಾವು ಕರಿತೀವಿ ಅಂತಂದ್ರೆ, ಸಮೀಪದಲ್ಲಿರ್ತಕ್ಕಂಥ ಇಲ್ಲಿ ನಂಬರ್ ಆಫ್ ಸರ್ಕಲ್ ಇಷ್ಟೇ ಇರಬೇಕು ಅನ್ನೋದೇನಿಲ್ಲ, ಅದರಲ್ಲಿರ್ತಕ್ಕಂಥ ಒಂದು ಸಾಮೀಪ್ಯತೆ ಆಧಾರದ ಮೇಲೆ. ಓಕೆ, ಈ ಒಂದು ದೊಡ್ಡ ಗುಂಪು ಏನಿದೆ ಅಥವಾ ಒಂದೇ ರೀತಿಯಾಗಿರ್ತಕ್ಕಂಥ ಮೂರು ಗುಂಪು ಇದೆ. ಓಕೆ, ಸೊ ಅಷ್ಟೂ ಸೇರಿ ನಾವು ಒಂದು ಗುಂಪು ಅಂತ ಕರೆಯೋದಿಲ್ಲ. ಓಕೆ, ಎರಡನೇ ಭಾಗದಲ್ಲಿ ಅಥವಾ ಮೂರು ನಾಲ್ಕನೇ ಭಾಗದಲ್ಲಿ ಇರೋಂಥದ್ದು. ಸೊ ಸಮೀಪದಲ್ಲಿ ಇರ್ತಕ್ಕಂಥ ಎಲ್ಲ ವಸ್ತುಗಳನ್ನು ಒಟ್ಟಿಗೆ ಸೇರಿಸ್ಕೊಂಡು ನಾವು ಒಂದು ಗುಂಪು ಅನ್ನೋದನ್ನ ನಾವು ಕರಿತೇವೆ. ಓಕೆ, ಸೊ ಅಲ್ಲಿ ಕೆಲವು ಬಾರಿ ಅದರಲ್ಲಿರ್ತಕ್ಕಂಥ ಕಲರ್ಸ್ನ ಆಧಾರದ ಮೇಲೆ, ಕೆಲವೊಂದು ಬಾರಿ ಅದನ್ನ ಶೇಪ್ನ ಆಧಾರದ ಮೇಲೆ, ಅಥವಾ ಅಲ್ಲಿರ್ತಕ್ಕಂಥ ಕೆಲವೊಂದು ಪ್ಯಾಟ್ರನ್ಸ್ನ ಆಯಾಮಗಳ ವಿವಿಧ ಆಯಾಮಗಳ ಆಧಾರದ ಮೇಲೆ ನಾವು ಅದಕ್ಕೆ ತನ್ನದೇ ಆದಂತಹ ಒಂದು ಅರ್ಥವನ್ನ ಕಲ್ಪಿಸ್ಕೊಡ್ತೇವೆ. ಅದನ್ನ ಸಾಮೀಪ್ಯ ನಿಯಮ.
ಓಕೆ, ಸಾಮೀಪ್ಯ ನಿಯಮ ಅಂತಾರೆ, ಯಾವೆಲ್ಲ ವಸ್ತುಗಳು ಒಟ್ಟೊಟ್ಟಿಗೆ ಇರುತ್ತವೆ ಅದನ್ನೆಲ್ಲ ಒಂದು ಗುಂಪು. ಸೊ ಇನ್ಯಾವೆಲ್ಲ ವಸ್ತುಗಳು ಒಂದು ರೀತಿಯಾದಂತಹ ಆಕೃತಿಯಗಳನ್ನ ಹೊಂದಿರುತ್ತವೆ. ಓಕೆ, ಸೊ ಅವುಗಳನ್ನೆಲ್ಲವೂ ಸಹ ನಾವು ಒಂದು ಗುಂಪು ಅನ್ನೋದಾಗಿ ನಾವು ಕಲಿಸ್ತೇವೆ. ಓಕೆ, ಇದು ಎರಡನೇ ನಿಯಮ, ಸಾಮೀಪ್ಯ ನಿಯಮ. ಸೊ ಮೂರನೇ ಪ್ರತ್ಯಕ್ಷ ಅನುಭವದ ಮತ್ತೊಂದು ನಿಯಮ, ಸೊ ಅದನ್ನ ನಾವು ಸಾತತ್ಯ ನಿಯಮ ಅಂತ ನಾವು ಕರೀತೇವೆ. ಓಕೆ, ಈ ಸಾತತ್ಯ ನಿಯಮ, ಸಾತತ್ಯ ನಿಯಮ ಏನ್ ಹೇಳುತ್ತೆ, ಇಲ್ಲಿ ಅನೇಕ ಗೆರೆಗಳನ್ನ ನಾವು ನೋಡ್ತೇವೆ. ಈ ಗೆರೆಗಳನ್ನ ನಾವು ಆಧಾರವಾಗಿ ಇಟ್ಕೊಂಡು ಅಥವಾ ಗಮನವನ್ನ ಕೇಂದ್ರೀಕರಿಸಿ ನಾವು ನೋಡೋದಾದ್ರೆ, ಓಕೆ, ಸೊ ಉದಾಹರಣೆಗೆ ಇದರಲ್ಲಿ ಇರ್ತಕ್ಕಂಥ ಮಧ್ಯಭಾಗದಲ್ಲಿ ಇರ್ತಕ್ಕಂಥ ಒಂದು ದೊಡ್ಡ ಗೆರೆಯನ್ನ ನಾವು ನಾವು ಗಮನಿಸೋದಾದ್ರೆ, ಸೊ ಇಲ್ಲಿರ್ತಕ್ಕಂಥ ಗೆರೆಗಳನ್ನ ಕೇವಲ ಗೆರೆಗಳನ್ನಾಗಿ ನೋಡುತ್ತೇವೆ ಹೊರತು, ಓಕೆ, ಅಲ್ಲಿರ್ತಕ್ಕಂಥ ಚುಕ್ಕಿಗಳು ಎಷ್ಟಿದೆ ಅಥವಾ ಚುಕ್ಕಿಗಳಿಂದ ರಚನೆ ಆಗಿರಲ್ಪಟ್ಟಂತಹ ವಸ್ತುಗಳೇನಿದೆ ಅದನ್ನ ನಾವು ಮಹತ್ವವನ್ನು ಕೊಡೋದಿಲ್ಲ. ಸಾತತ್ಯ ನಿಯಮ ಅಂದ್ರೆ, ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕು ಅಂತಂದ್ರೆ ಆರೋ ಮಾರ್ಕ್ ಅಂತ ಒಂದಿರುತ್ತೆ. ಓಕೆ, ಸೊ ಒಂದು ಆರಿಜೆಂಟಲ್ ಲೈನ್, ಅದಕ್ಕೆ ಒಂದು ಆರೋ ಆರೋ ಇರ್ತಕ್ಕಂಥ ಅಂದ್ರೆ ಒಂದು ಲೈನ್ ಇರುತ್ತೆ, ಅದನ್ನ ಡಾಟ್ಗಳಿಂದ ಏನಾದ್ರು ನಾವು ನಿರ್ಮಿಸಿದ್ರೆ, ಓಕೆ, ಅಥವಾ ಒಂದು ಗೆರೆಗಳಿಂದ ಚಿಕ್ಕ ಸಣ್ಣ ಸಣ್ಣ ಗೆರೆಗಳಿಂದ ನಾವೇನಾದ್ರೂ ಆ ಒಂದು ಆರೋ ಮಾರ್ಕ್ ಅನ್ನ ನಿರ್ಮಿಸಿದ್ರೆ, ಸೊ ಎಲ್ಲದನ್ನು ಸೇರಿಸಿ ನಾವು ಒಂದು ಆರೋ ಮಾರ್ಕ್ ಅಂತ ಒಂದು ಅರ್ಥ ವಿವರಣೆಯನ್ನ ಕೊಡ್ತೇವೆ. ಸೊ ಇಲ್ಲಿ ಅನೇಕ ಡಾಟ್ಸ್ ಗಳಿದೆ, ಅಲ್ಲಿ ನಾವು ಕಪ್ಪು ಮತ್ತು ಬಿಳುಪನ್ನು ಹೊಂದಿರತಕ್ಕಂಥ ಚಿಕ್ಕೆಗಳು ಅಥವಾ ಸಣ್ಣ ಸಣ್ಣ ಗೆರೆಗಳು ಅಂತ ನಾವು ಈ ಒಂದು ಚಿತ್ರವನ್ನು ನಾವು ಅನಲೈಸ್ ಮಾಡಲ್ಲ ಅಥವಾ ಅರ್ಥವನ್ನು ಕೊಡೋದಿಲ್ಲ. ಸೊ ಅದನ್ನು ಏನಂತ ಹೇಳ್ತೀವಿ, ಒಂದು ಲೈನ್ ಅಥವಾ ಇಲ್ಲಿರ್ತಕ್ಕಂಥ ಅನೇಕ ಗೆರೆಗಳು ಅನ್ನೋ ರೀತಿಯಾಗಿ ನಾವು ಅರ್ಥವನ್ನು ಕೊಡ್ತೇವೆ. ಅದರ ತಾತ್ಪರ್ಯ ಎಷ್ಟೇ, ಈ ಏಕೆ ನಾವು ಒಂದು ಗೆರೆಯ ರೀತಿಯಾಗಿ ಅಥವಾ ಒಂದು ಲೈನ್ನ ರೀತಿಯಾಗಿ ನಾವು ಅರ್ಥವನ್ನು ಕೊಡ್ತೀವಿ ಅಂತಂದ್ರೆ, ಅದರಲ್ಲಿರ್ತಕ್ಕಂಥ ಸಾತತ್ಯ ನಿಯಮ, ಕಂಟಿನ್ಯೂಟಿ. ಓಕೆ, ಸೊ ಏನೋ ಒಂದು ಕಂಟಿನ್ಯೂಟಿ ಇದೆ, ಕಂಟಿನ್ಯೂಯೇಷನ್ಸ್ ಇದೆ, ಒಂದು ಡಾಟ್ಗೂ ಇನ್ನೊಂದು ಡಾಟ್ಗೂ ಒಂದು ಒಂದು ಏನೋ ಒಂದು ಲಿಂಕ್ ಕೊಡ್ತಾ ಇದೆ. ಅದನ್ನು ಆಧಾರವಾಗಿ ಇಟ್ಟುಕೊಂಡು, ಸೊ ಅದರಲ್ಲಿರ್ತಕ್ಕಂಥ ನಮ್ಮ ಹಿಂದಿನ ಜ್ಞಾನವನ್ನು ಪೂರ್ವ ಜ್ಞಾನದ ಆಧಾರದ ಮೇಲೆ, ಅನುಭವದ ಆಧಾರದ ಮೇಲೆ, ಸೊ ಅದನ್ನು ಒಂದು ಗೆರೆಯಾಗಿ ಆ ಗೆರೆಯಾಗಿ ನಾವು ನೋಡ್ತೇವೆ. ಸೊ ಅದನ್ನು ನಾವು ಸಾತತ್ಯ ನಿಯಮ ಅಂತ ಕರಿತೇವೆ. ಓಕೆ, ಸೊ ಇದು ಸಾಮಾನ್ಯವಾಗಿ ಈ ಆರೋ ಮಾರ್ಕ್ ಈ ರೋಡ್ ಲೈನ್ಸ್ ಸಿಸ್ಟಮ್ಸ್ ಅಲ್ಲಿ. ಓಕೆ, ಸೊ ಮಧ್ಯದಲ್ಲಿ ಒಂದು ಗೆರೆಯನ್ನು ಹಾಕಿರ್ತಾರೆ, ಆ ಗೆರೆ ಯಾವ ರೀತಿಯಾಗಿರುತ್ತೆ ಅಂದ್ರೆ ಅಲ್ಲಲ್ಲಲ್ಲ ಗ್ಯಾಪ್ ಅನ್ನ ಇರುತ್ತೆ. ಸೊ ನಾವು ಅದನ್ನ ಏನಂತ ಅನ್ಕೊಳ್ತೀವಿ ಅಂತಂದ್ರೆ, ಸೊ ಒಂದು ಲೈನ್ ರೀತಿಯಾಗಿ ಅದನ್ನ ನಾವು ನೋಡ್ತೇವೆ. ಓಕೆ, ಸೊ ಲೈನಿನ ಮಧ್ಯೆ ಅನೇಕ ಗ್ಯಾಪ್ಗಳು ಇದ್ರೂ ಸಹ ನಾವು ಒಂದು ಕಂಟಿನ್ಯೂಟಿಯನ್ನ ನಾವು ಕಲ್ಪಿಸ್ಕೊಂಡು ಅದಕ್ಕೆ ಒಂದು ಲೈನ್. ಓಕೆ, ಸೊ ಅಲ್ಲಿ ನಾವು ಅರ್ಥವನ್ನ ಕೊಡ್ಬೇಕು ಅಂತಂದ್ರೆ ಅನೇಕ ಚುಕ್ಕೆಗಳು ಅನ್ನೋ ತರಕ್ಕೆ ನಾವು ಯಾವತ್ತೂ ಸಹ ಅದನ್ನ ಗ್ರಹಿಸೋದಿಲ್ಲ ಅಥವಾ ಅರ್ಥವನ್ನ ಕೊಡೋದಿಲ್ಲ. ಅದೇ ರೀತಿ ಈ ಲೈನ್ ಅಲ್ಲೂ ಅಷ್ಟೇ, ಈ ಮಧ್ಯದ ಒಂದು ಲೈನ್ ಅನ್ನ ನಾವು ನೋಡೋದಾದ್ರೆ, ಸೊ ಅನೇಕ ಚಿಕ್ಕಿಗಳು ಇದಾವೆ, ಅನೇಕ ಕಪ್ಪು ಬಣ್ಣದ ಒಂದು ಸಣ್ಣ ಸಣ್ಣ ಗೆರೆಗಳಿದೆ, ಅವೆರಡನ್ನು ಒಗ್ಗೂಡಿಸ್ಕೊಂಡು ನಾವು ಅರ್ಥವನ್ನ ಕೊಡ್ತೇವೆ, ಅದೊಂದು ಲೈನ್. ಓಕೆ, ಸೊ ಇದನ್ನೇ ಸಾತತ್ಯ ನಿಯಮ. ಅಲ್ಲಿ ಇರ್ತಕ್ಕಂಥ ಆಬ್ಜೆಕ್ಟ್ಗಳನ್ನ ವಸ್ತುಗಳನ್ನ ಅದರ ಹಾಗೆ ನಾವು ಅದನ್ನ ಕಲ್ಪಿಸ್ಕೊಳ್ಳೋದೆ, ಅದಕ್ಕೆ ನಮ್ಮದೇ ಆದಂತಹ ಒಂದು ಪೂರ್ವ ಜ್ಞಾನದ ಆಧಾರದ ಮೇಲೆ ಆ ವಸ್ತುವಿಗೆ ಆ ಒಂದು ಪ್ರಚೋದನೆಗೆ ಒಂದು ಅರ್ಥವನ್ನ ಕೊಡ್ತೇವೆ, ಅಥವಾ ಅದನ್ನ ಗೆರೆಯ ರೀತಿಯಾಗಿ, ಓಕೆ, ಒಂದು ಕಂಟಿನ್ಯೂಯೇಷನ್ಸ್ ಇರುವಂತ ಒಂದು ಲೈನಿನ ರೀತಿಯಾಗಿ ನಾವು ಅರ್ಥ ವಿವರಣೆಯನ್ನ ಕೊಡ್ತೀವಿ, ಅದನ್ನೇ ಸಾತತ್ಯ ನಿಯಮ. ಸಾತತ್ಯ ಅಂತಾರೆ ಕಂಟಿನ್ಯೂಟಿ, ಯಾವ ಡೈರೆಕ್ಷನ್ ಅಲ್ಲಿ ಅದು ಹೋಗ್ತಾ ಇದೆ ಅಥವಾ ಒಂದೇ ಡೈರೆಕ್ಷನ್ ಅಲ್ಲಿ ಇದೆಯಾ, ಒಂದೇ ಪ್ಯಾಟರ್ನ್ ಆ ಲೈನ್ ಅಲ್ಲಿ ಇದೆಯಾ. ಓಕೆ, ಸೊ ಅದರ ಆಧಾರವಾಗಿ ಇಟ್ಟುಕೊಂಡು ನಾವು ಒಂದು ಅರ್ಥ ವಿವರಣೆಯನ್ನು ಕೊಡ್ತೇವೆ. ಮುಂದಿನ ಒಂದು ನಿಯಮ ಪೂರಕ ನಿಯಮ. ಓಕೆ, ಸೊ ಲಾ ಆಫ್ ಕ್ಲೋಸರ್ ಅಂತ ಕರೀತೇವೆ. ಸೊ ಇಲ್ಲಿ ಉದಾಹರಣೆಗೆ ಪೂರಕ ನಿಯಮ ಅಂತ ಅಂದ್ರೆ, ಯಾವ್ದಾದ್ರು ಒಂದು ವಸ್ತುಗಳನ್ನ ನಾವು ನೋಡಿದ್ರೆ, ಒಂದು ಆಕಾಶದಲ್ಲಿ ಅಥವಾ ಒಂದು ಪರಿಸರದಲ್ಲಿ ಅಥವಾ ಯಾವ್ದಾದ್ರು ಒಂದು ಚಿತ್ರಣವನ್ನು ನಾವು ನೋಡೋದೇ ಆದ್ರೆ, ಒಂದು ವಸ್ತುಗಳನ್ನ ನಾವು ಬಿಡಿ ಬಿಡಿಯಾಗಿ ನೋಡಿದೆ. ಓಕೆ, ಇದನ್ನ ಗೆಸ್ಟಾಲ್ಟ್ ಸೈಕಾಲಜಿಸ್ಟ್ ಕೊಡ್ತಿರ್ತಕ್ಕಂತ ನಿಯಮಗಳ ಆಧಾರದ ಮೇಲೆ ನಾವು ನೋಡ್ತೇವೆ. ಸೊ ಹೋಗಿ ಬಿಡಿ ಬಿಡಿಯಾಗಿ ನೋಡಿದೆ ಅಂದ್ರೆ, ಒಂದೊಂದೇ ವಸ್ತುಗಳನ್ನಾಗಿ ನಾವು ನೋಡಿದೆ, ಒಂದು ಸಂಪೂರ್ಣವಾಗಿ ಇಡಿಯಾಗಿ ನೋಡ್ತೇವೆ.
ಸೊ ಇಡಿಯಾಗಿ ನೋಡಿ ಅದಕ್ಕೊಂದು ಅರ್ಥವನ್ನು ನಾವು ಕಲ್ಪಿಸ್ಕೊಡ್ತೇವೆ. ಸೊ ಅದನ್ನೇ ಪೂರಕ ನಿಯಮ ಅಂತ ಕರೀತೇವೆ. ಓಕೆ, ಲಾ ಆಫ್ ಕ್ಲೋಸರ್. ಉದಾಹರಣೆಗೆ ಈ ಒಂದು ಚಿತ್ರದಲ್ಲಿ ಇರುವಂತೆ, ಸೊ ಇಲ್ಲಿ ಏನಿದೆ, ಈ ಚಿತ್ರದಲ್ಲಿ ಮೂರು ಡಾಟ್ಗಳಿದೆ ಅಥವಾ ಸರ್ಕಲ್ಸ್ಗಳಿದೆ, ಮೂರು ಲೈನ್ಸ್ಗಳಿದೆ, ಆಫ್ ಸರ್ಕಲ್ ಇರ್ತಕ್ಕಂಥ ಅಥವಾ ಕರ್ವ್ ಆಗಿರ್ತಕ್ಕಂಥ ಮೂರು ಗೆರೆಗಳಿದೆ. ಓಕೆ, ಸೊ ನಾವು ಈ ಚಿತ್ರವನ್ನು ನೋಡಿದಾಗ ತಕ್ಷಣಕ್ಕೆ ನಮಗೆ ಬರುವಂಥದ್ದು ಇಲ್ಲಿ ಮೂರು ಸರ್ಕಲ್ಸ್ ಇದೆ ಮತ್ತು ಎರಡು ಟ್ರ್ಯಾಂಗಲ್ ಇದೆ. ಎರಡು ಟ್ರ್ಯಾಂಗಲ್ಲು ಮತ್ತು ಮೂರು ಸರ್ಕಲ್ ರೀತಿಯಾಗಿ ನಾವು ಈ ಒಂದು ಚಿತ್ರವನ್ನು ನೋಡ್ತೇವೆ ಬಿಟ್ಟರೆ. ಓಕೆ, ಸೊ ನಾವು ಡಾಟ್ಸು ಮತ್ತು ಲೈನ್ಸ್ ಅಲ್ಲಿದೆ ಅನ್ನೋ ಒಂದು ಅರ್ಥವನ್ನು ಅಥವಾ ವ್ಯಾಖ್ಯಾನವನ್ನು ನಾವು ಮಾಡಕ್ಕೆ ಹೋಗೋದಿಲ್ಲ. ಅಂದರೆ ಅಷ್ಟು ಚಿತ್ರಗಳನ್ನು ಒಂದು ಸಮೀಪದಲ್ಲಿರ್ತಕ್ಕಂಥ ಅಷ್ಟು ಚಿತ್ರಗಳನ್ನು ಅಥವಾ ನಮಗೆ ನೋಡ್ತಕ್ಕಂಥ ಒಂದು ಪ್ರಚೋದನೆಗಳನ್ನು ಅಷ್ಟನ್ನು ಸಹ ಸಮಗ್ರವಾಗಿ ನೋಡಿ ಆ ಸಮಗ್ರತೆಯ ಆಧಾರದ ಮೇಲೆ ಒಂದು ಅರ್ಥವನ್ನು ಕಲ್ಪಿಸ್ಕೊಡ್ತೇವೆ. ಉದಾಹರಣೆಗೆ ನಾವೊಂದು ಬೆಟ್ಟ ಗುಡ್ಡ ಸರೋವರ ಇರೋವಂಥ ಒಂದು ವ್ಯೂ ಪಾಯಿಂಟನ್ನು ನೋಡಿದ್ರೆ, ಓಕೆ, ಸೊ ಎಷ್ಟು ಸುಂದರವಾದ ಪರಿಸರ ಅಂತ ಕರಿತೀವಿ. ಓಕೆ, ಸೊ ಅದರಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಮರಕ್ಕೆ ಆಗಲಿ, ಅಲ್ಲಿ ಇರ್ತಕ್ಕಂಥ ನೀರಿಗಾಗಲಿ, ಸೊ ಒಂದೊಂದು ವಸ್ತುಗಳನ್ನೇ ನಾವು ಗಮನಿಸಿದರೆ ಇಡಿಯಾಗಿ ಆ ಒಂದು ಪಿಕ್ಚರ್ಗೆ ಆ ಒಂದು ಚಿತ್ರಕ್ಕೆ ಒಂದು ಅರ್ಥವನ್ನು ಕಲ್ಪಿಸ್ಕೊಡ್ತೇವೆ. ಓಕೆ, ಸೊ ವಾಟ್ ಎ ಬ್ಯೂಟಿಫುಲ್ ನೇಚರ್ ಐಸ್. ಓಕೆ, ಸೊ ಈ ರೀತಿಯಾಗಿ ಅಲ್ಲಿರ್ತಕ್ಕಂಥ ಕೊಡಬಹುದು, ಪ್ರತಿಯೊಂದಕ್ಕೂ ಒಂದು ಇಂಟರ್ಪ್ರಿಟೇಷನ್ ಅನ್ನು ಕೊಡಬಹುದು. ಆದರೆ ಸಾಮಾನ್ಯವಾಗಿ ನಾವು ನೋಡುವಂಥದ್ದು ಏನಂದ್ರೆ ಒಂದು ಚಿತ್ರವನ್ನು ಬರ್ತಿರ್ತಕ್ಕಂಥ ಒಂದು ಪ್ರಚೋದನೆಗಳಿಗೆ ಒಂದು ಸಮಗ್ರವಾಗಿ ನೋಡಿ ಆ ಸಮಗ್ರವಾದ ಅರ್ಥವರ್ಣೆಯ ಬೇಸ್ ಮೇಲೆ ನಾವು ಇಂಟರ್ಪ್ರಿಟ್ ಮಾಡ್ತೀವಿ ಬಿಟ್ಟರೆ ಇಡಿಯಾಗಿ ಅಥವಾ ಒಂದೊಂದೇ ವಸ್ತು ಏನು ಅನ್ನೋದನ್ನು ನಾವು ಸಮಗ್ರವಾಗಿ ಅವಲೋಕನ ಮಾಡುವಂಥದ್ದು ಕಡಿಮೆ. ಸೊ ಇದನ್ನ ಏನ್ ಹೇಳ್ತೀವಿ ಕರಿತೀವಿ ಅಂತಂದ್ರೆ ಪೂರಕ ನಿಯಮ. ವಸ್ತುಗಳನ್ನು ಬಿಡಿಯಾಗಿ ನೋಡದೆ ಇಡಿಯಾಗಿ ಒಂದು ಹೋಲಿಸ್ಟಿಕ್ ಅಪ್ರೋಚ್ ಅಂತ ಕರೀತಾರೆ. ಓಕೆ, ಸೊ ಒಂದು ಓಕೆ ಒಂದು ಟ್ರೈನಲ್ಲಿ ಹೋಗ್ತಾ ಇರ್ತೀವಿ. ಟ್ರೈನಲ್ಲಿ ಹೋಗ್ಬೇಕಾದ್ರೆ ವಿಂಡೋಯಿಂದ ಆಚೆ ಕಡೆ ನೋಡಿದ್ರೆ ಸೊ ಒಂದು ಪರಿಸರ ಕಾಣುತ್ತೆ. ಸೊ ಆ ಪರಿಸರನ ಒಟ್ಟಾರೆಯಾಗಿ ನಾವು ಒಂದು ಅರ್ಥವನ್ನು ಕೊಡ್ತೇವೆ. ಒಂದು ಸಿನಿಮಾ ನೋಡ್ತಾ ಇರ್ತೇವೆ, ಆ ಸಿನಿಮಾದಲ್ಲಿ ಒಂದು ಸೀನರಿಯನ್ನು ಏನಾದರೂ ನಮ್ಮ ಕಣ್ಮುಂದೆ ಬಂತು ಅಂತ ಅಂದರೆ ವಾವ್ ವಾಟ್ ಎ ಬ್ಯೂಟಿಫುಲ್ ಪಿಕ್ಚರ್ ಐಸೆ ಅಂತ ನಾವು ಕರಿತೀವಿ. ಓಕೆ, ಸೊ ಅಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ವಸ್ತು ಬಗ್ಗೆ ಆಗಲಿ ಅಥವಾ ಅದರಲ್ಲಿರ್ತಕ್ಕಂಥ ಆಕೃತಿ ಅಥವಾ ಆ ಹಿನ್ನೆಲೆ ಆಗಲಿ, ಸೊ ಹೆಚ್ಚಾಗಿ ನಾವು ಗಮನಿಸೋಕೆ ಹೋಗಲ್ಲ. ಓಕೆ, ಸೊ ಏನಾದ್ರು ಒಂದು ಆದ್ಯತೆಯ ಆಧಾರದ ಮೇಲೆ ಯಾವ್ದಾದ್ರು ಒಂದು ವಸ್ತುವನ್ನು ನಾವು ಅವಲೋಕನ ಮಾಡೋದೇ ಆದರೆ, ಒಂದು ವಸ್ತುವಿಗೆ ನಾವು ಹೆಚ್ಚಿನ ಗಮನವನ್ನು ನೀಡೋದೇ ಆದರೆ, ಅವಧಾನವನ್ನು ನೀಡೋದೇ ಆದರೆ, ಸೊ ಅಂಥ ಸಂದರ್ಭದಲ್ಲಿ ಮಾತ್ರ ವೇರಿಯೇಷನ್ ಆಗುತ್ತೆ ಅಥವಾ ಪ್ರಸ್ತುತವಾಗಿ ಅಥವಾ ಪ್ರತ್ಯೇಕವಾಗಿ ಅರ್ಥವನ್ನು ಕೊಡ್ತೇವೆ ಬಿಟ್ಟರೆ, ಸೊ ಸಾಮಾನ್ಯವಾಗಿ ನಾವು ಇಡಿಯಾಗಿ ನೋಡ್ತೇವೆ, ಬಿಡಿಯಾಗಿ ನೋಡೋದೆ. ನೆಕ್ಸ್ಟು ಇನ್ನೊಂದು ನಿಯಮ, ಅದನ್ನು ನಾವು ಸಾಮ್ಯತಾ ನಿಯಮ. ಓಕೆ, ದ ಪ್ರಿನ್ಸಿಪಲ್ ಆಫ್ ಸಿಮಿಲಾರಿಟಿ. ಸಿಮಿಲಾರಿಟಿಯ ಮೇಲೆ, ಸಾಮ್ಯತೆಯ ಆಧಾರದ ಮೇಲೆ ನಾವು ಕೆಲವೊಂದು ವಸ್ತುಗಳಿಗೆ ನಾವು ಅರ್ಥವನ್ನು ನಾವು ಕೊಡ್ತಾ ಹೋಗ್ತೇವೆ. ಉದಾಹರಣೆಗೆ ಹೇಳಬೇಕು ಅಂತ ಅಂದರೆ, ಓಕೆ, ಕೆಲವೊಂದು ಬಣ್ಣಗಳ ಆಧಾರದ ಮೇಲೆ, ಕೆಲವೊಂದು ಗಾತ್ರಗಳ ಆಧಾರದ ಮೇಲೆ, ಅದೇ ರೀತಿ ತೂಕ ವಾಸನೆಗಳ ಆಧಾರದ ಮೇಲೆ, ಸಮೂಹದಲ್ಲಿರುವ ಒಂದು ಪ್ರಕಾರವಾಗಿರುವಂಥ ವಸ್ತುಗಳನ್ನು ಒಟ್ಟಾಗಿ ನಾವು ಅದನ್ನು ಗ್ರಹಿಸ್ಕೊಂಡು ತನ್ನದೇ ಆದಂಥ ಒಂದು ವ್ಯಾಖ್ಯಾನಗಳನ್ನು ಅಥವಾ ಇಂಟರ್ಪ್ರಿಟೇಷನ್ ಅರ್ಥ ವಿವರಣೆಗಳನ್ನು ನಾವು ಕೊಡ್ತಾ ಹೋಗ್ತೇವೆ. ಸೊ ಅದನ್ನು ಆ ನಿಯಮವನ್ನು ನಾವು ಸಾಮ್ಯತಾ ನಿಯಮ ಅಂತ ಕರಿತೇವೆ. ಸೊ ಸಾಮ್ಯತಾ ಅಂತಂದರೆ ಒಂದು ವಸ್ತುವಿಗೂ ಇನ್ನೊಂದು ವಸ್ತುವಿಗೂ ಇರ್ತಕ್ಕಂಥ ಸಿಮಿಲಾರಿಟೀಸ್, ಸಾಮ್ಯತೆಗಳ ಆಧಾರದ ಮೇಲೆ ಆ ಅಂಥದ್ದೇ ವಸ್ತುಗಳನ್ನು ನಾವು ಕ್ರೋಡೀಕರಿಸಿಕೊಂಡು ಸೊ ಅದಕ್ಕೆಲ್ಲ ಒಂದು ಅರ್ಥವನ್ನು ನಾವು ಕಟ್ತಾ ಹೋಗ್ತೇವೆ. ಸೊ ಅದನ್ನು ಸಾಮ್ಯತಾ ನಿಯಮ ಅಂತ ಕರಿತೇವೆ. ಓಕೆ, ಉದಾಹರಣೆಗೆ ಈ ಚಿತ್ರದಲ್ಲಿದೆ. ಓಕೆ, ಸೊ ಈ ಚಿತ್ರದಲ್ಲಿ ಅವುಗಳ ಬಣ್ಣಗಳ ಆಧಾರದ ಮೇಲೆ ಇಲ್ಲಿ ಎರಡು ರೀತಿಯಾದಂಥ ಸರ್ಕಲ್ಸ್ಗಳಿದೆ. ಸೊ ಒಂದು ವೈಟ್ ಬಿಳಿ ಬಣ್ಣದ ಸರ್ಕಲ್ಸ್ಗಳು ಮತ್ತು ಇನ್ನೊಂದು ಕಪ್ಪು ಬಣ್ಣದ ಸರ್ಕಲ್ಸ್ಗಳು. ಓಕೆ, ಸೊ ಇಲ್ಲಿ ನಾವು ಯಾವ ರೀತಿಯಾದಂಥ ವ್ಯಾಖ್ಯಾನ ಕೊಡ್ತೇವೆ ಅಂತಾರೆ, ಸೊ ಬಿಳಿಯಾಗಿರ್ತಕ್ಕಂಥ ಮೂರು ಗುಂಪುಗಳ ಸಮೂಹ ಇದೆ, ಹಾಗೆ ಕಪ್ಪು ಬಣ್ಣದಲ್ಲಿರ್ತಕ್ಕಂಥ ಎರಡು ಗುಂಪುಗಳ ಸಮೂಹ ಇದೆ. ಓಕೆ, ಸೊ ಒಂದು ಉದಾಹರಣೆಗೆ ಹೇಳ್ಬೇಕಂದ್ರೆ ಒಂದು ಕ್ಲಾಸ್ರೂಮ್ನಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಳು ಎಲ್ಲ ಕಡೆನೂ ಕೂತಿರ್ತಾರೆ. ಸೊ ಅದರಲ್ಲಿ ಮೇಲ್ಸ್ ಇರ್ತಾರೆ, ಫಿಮೇಲ್ಸ್ ಇರ್ತಾರೆ. ಓಕೆ,
ಸೊ ನಾವು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ತೇವೆ ಅಥವಾ ಒಂದು ಗ್ರೂಪ್ ಅನ್ನ ಒಂದು ಟ್ರೂಪ್ ಅನ್ನ ಯಾವ ರೀತಿಯಾಗಿ ನಾವು ಅದಕ್ಕೆ ಒಂದು ಅರ್ಥ ವಿವರಣೆಯನ್ನ ಕೊಡ್ತೀವಿ ಅಂತಂದ್ರೆ, ಸೊ ಮೇಲ್ ಓಕೆ ಪುರುಷರೆಲ್ಲ ಒಂದು ಗುಂಪು, ಫೀಮೇಲ್ಸ್ ಗಳೆಲ್ಲ ಒಂದು ಗುಂಪು, ಮಹಿಳೆಯರು ಒಂದು ಗುಂಪು. ಸೊ ಹೀಗಾಗಿ ಎರಡು ಗುಂಪಿನ ರೀತಿಯಾಗಿ ನೋಡೋದು. ಓಕೆ ಸೊ ಅಂದ್ರೆ ಒಂದು ವಸ್ತು ಅಂತ ನಾವು ತೆಗೆದುಕೊಂಡ್ರೆ ಅಥವಾ ಒಂದು ವ್ಯಕ್ತಿ ಅಂತ ನಾವು ತೆಗೆದುಕೊಂಡ್ರೆ ಆ ವ್ಯಕ್ತಿಗೆ ಇರತಕ್ಕಂತಹ ಸಿಮಿಲಾರಿಟೀಸ್ ಗಳ ಆಧಾರದ ಮೇಲೆ ಇವರೆಲ್ಲ ಒಂದು ಭಾಗ, ಅಂದ್ರೆ ಮೇಲ್ಸ್ ಎಲ್ಲ ಒಂದು ಗುಂಪು ಒಂದು ಸಮೂಹ, ಫೀಮೇಲ್ಸ್ ಎಲ್ಲ ಒಂದು ಸಮೂಹ. ಆ ರೀತಿಯಾಗಿ ನಾವು ಒಂದು ವಸ್ತುಗಳನ್ನ ಓಕೆ ಒಂದು ಒಂದು ಗ್ರೂಪ್ ನಲ್ಲಿ ಈ ಭಾಗ ಸಿಮಿಲಾರಿಟಿ ಅಥವಾ ಸಾಮ್ಯತೆ ಆಧಾರದ ಮೇಲೆ ಗುಂಪುಗಳನ್ನಾಗಿ ವಿಂಗಡಿಸ್ಕೊಳ್ತಾ ಹೋಗ್ತೀವಿ ಅಥವಾ ತನ್ನದೇ ಆದಂತ ಒಂದು ಅರ್ಥ ವಿವರಣೆಯನ್ನ ಕೊಡ್ತಾ ಹೋಗ್ತೀವಿ. ಬಣ್ಣ, ಬಣ್ಣಗಳದ ಮೇಲೆ ಹೇಗೆ ನಾವು ತನ್ನದೇ ಆದಂತಹ ವ್ಯಾಖ್ಯಾನವನ್ನ ಅಥವಾ ಅರ್ಥ ವಿವರಣೆಯನ್ನ ಕೊಡ್ತೀವಿ ಅಂತಾರೆ. ಉದಾಹರಣೆಗೆ ಒಂದು ಒಂದು ದೊಡ್ಡ ಸ್ಟೇಡಿಯಂ ನಲ್ಲಿ ಓಕೆ ಈಗ ಮೊನ್ನೆ ಇನ್ನು ಇದಾಗಿದೆ ಇಂಡಿಪೆಂಡೆನ್ಸ್ ಡೇ, ಆ ಇಂಡಿಪೆಂಡೆನ್ಸ್ ಡೇಗೆ ಒಂದು ದೊಡ್ಡ ಸರ್ಕಲ್ ನಲ್ಲಿ ಒಂದು ಸ್ಟೇಡಿಯಂ ನಲ್ಲಿ ಎಲ್ಲಾ ಶಾಲೆಯ ವಿದ್ಯಾರ್ಥಿನಿಯರು ಒಂದು ನೃತ್ಯವನ್ನ ಅಥವಾ ಒಂದು ರೂಪಕವನ್ನ ಪ್ರದರ್ಶನ ಮಾಡ್ತಾರೆ, ಕಲ್ಚರಲ್ ಆಕ್ಟಿವಿಟೀಸ್ ಗಳನ್ನ ಮಾಡ್ತಾರೆ. ಸೊ ಅಲ್ಲಿ ಕೂತಿರ್ತಕ್ಕಂಥವ್ರು ಅದನ್ನ ಅಬ್ಸರ್ವ್ ಮಾಡ್ಕೊಂಡು ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥವ್ರು ಓ ಅವ್ರು ಹಾಕೊಂಡಿರ್ತಕ್ಕಂಥ ಡ್ರೆಸ್ ನ ಆಧಾರದ ಮೇಲೆ ಸೊ ಇವರು ಇವರೆಲ್ಲ ಈ ಶಾಲೆಯ ಮಕ್ಕಳು. ಸೊ ಈ ರೀತಿಯಾದಂತಹ ಡ್ರೆಸ್ ಬಣ್ಣ ಇರುವಂತ ಮಕ್ಕಳೆಲ್ಲ ಈ ಶಾಲೆಯ ಮಕ್ಕಳು. ಸೊ ಇವರೆಲ್ಲ ಒಂದು ಗುಂಪು, ಸೊ ಇವರೆಲ್ಲ ಒಂದು ಗುಂಪು. ಸೊ ಈ ರೀತಿಯಾಗಿ ಅವರು ಹಾಕೊಂಡಿರ್ತಕ್ಕಂಥ ಬಣ್ಣಗಳ ಆಧಾರದ ಮೇಲೆ, ಬಣ್ಣದಲ್ಲಿ ಇರ್ತಕ್ಕಂಥ ಸಾಮ್ಯತೆಗಳ ಆಧಾರದ ಮೇಲೆ ಸೊ ಅವರನ್ನ ನಾವು ಒಂದು ಗುಂಪಾಗಿ ನಾವು ಕರಿತಾ ಹೋಗ್ತೀವಿ. ಸೊ ಇನ್ನೊಂದು ಬ್ಲ್ಯಾಕ್ ಅಂಡ್ ವೈಟ್ ಓಕೆ. ಸೊ ಕಪ್ಪು ಅಮೇರಿಕಾದಲ್ಲಿ ಸುವರ್ಣೀಯರು ಮತ್ತೆ ಆಫ್ರಿಕನ್ಸ್ ಆಫ್ರಿಕನ್ ಅಮೇರಿಕನ್ಸ್ ಅಂತ ಏನ್ ಕರಿತೇವೆ. ಸೊ ಅವರನ್ನ ಯಾವ ರೀತಿಯಾಗಿ ನಾವು ಸಿಗ್ರಿಗೇಟ್ ಮಾಡ್ತೀವಿ ಅಥವಾ ಅರ್ಥ ವಿವರಣೆಯನ್ನ ಕೊಡ್ತೀವಿ ಅಂತ ಅನ್ನೋದಾದ್ರೆ ಅವರ ಬಣ್ಣ ಚರ್ಮದ ಬಣ್ಣದ ಆಧಾರದ ಮೇಲೆ ಸೊ ಇವರೆಲ್ಲ ಒಂದು ಗುಂಪು ಇವರೆಲ್ಲ ಒಂದು ಗುಂಪು ಓಕೆ. ಸೊ ಅದೇ ರೀತಿ ವಾಸನೆಗಳ ಆಧಾರದ ಮೇಲೆ ಓಕೆ. ಸೊ ಯಾವ ರೀತಿಯಾದಂತ ಸ್ಮೆಲ್ ಬರುತ್ತೆ, ಒಂದೇ ರೀತಿಯಾದಂತ ಸುವಾಸನೆಗಳು ಬರ್ತಾ ಇದ್ರೆ ಇದೆಲ್ಲ ಒಂಥರ ಮೈಲ್ಡ್ ಆಗಿದೆ ಮಾಡರೇಟ್ ಆಗಿದೆ ಅಥವಾ ಕೆಲವೊಂದ್ಸಲ ವರ್ಸ್ಟ್ ಆಗಿದೆ ಓಕೆ. ಸೊ ಆ ವಾಸನೆಗಳ ಆಧಾರದ ಮೇಲೆ ಅಂದ್ರೆ ಸಾಮೀಪ್ಯತೆ ಇರ್ತಕ್ಕಂಥ ವಾಸನೆಗಳ ನಡುವೆ ಇರ್ತಕ್ಕಂಥ ಸಾಮೀಪ್ಯತೆಯ ಆಧಾರದ ಮೇಲೆ ಸಾಮ್ಯತೆಯ ಆಧಾರದ ಮೇಲೆ ಈ ಸಿಮಿಲಾರಿಟೀಸ್ ನ ಆಧಾರದ ಮೇಲೆ ಈ ಒಂದು ಪ್ರತ್ಯಕ್ಷ ಅನುಭವ ಪ್ರಕ್ರಿಯೆಯ ಮುಖಾಂತರ ಒಂದು ಪ್ರಚೋದನೆಗೆ ಒಂದು ಅರ್ಥ ವಿವರಣೆಯನ್ನ ಕೊಡ್ತಾ ಹೋಗ್ತೀವಿ. ಇದನ್ನ ಸಾಮ್ಯತಾ ನಿಯಮ ಅಂದ್ರೆ ಒಂದು ಪ್ರಚೋದನಾ ವಸ್ತುವಿಗೂ ಮತ್ತೊಂದು ಪ್ರಚೋದನಾ ವಸ್ತುವಿಗೂ ಇರುವ ನಡುವೆ ಇರತಕ್ಕಂಥ ಸಾಮೀಪ್ಯತೆ ಆಧಾರದ ಮೇಲೆ ಸಾಮೀಪ್ಯತೆ ಅಲ್ಲ ಸಾಮ್ಯತೆಯ ಆಧಾರದ ಮೇಲೆ ನಾವು ಒಂದು ವಸ್ತುವಿಗೆ ಅರ್ಥ ವಿವರಣೆಯನ್ನ ನೀಡ್ತಾ ಹೋಗ್ತೀವಿ. ಅದನ್ನೇ ನೆಕ್ಸ್ಟ್ ಕಾರಕ ಅಂಶಗಳು ಓಕೆ. ಸೊ ಇವೆಲ್ಲ ಪ್ರತ್ಯಕ್ಷ ಅನುಭವದ ನಿಯಮಗಳು. ಈ ನಿಯಮಗಳ ಆಧಾರ ಹೇಗಿರುತ್ತೆ ಅಂತಂದ್ರೆ ತನ್ನದೇ ಆದಂತಹ ಒಂದು ಪೂರ್ವ ಜ್ಞಾನದ ಆಧಾರದ ಮೇಲೆ ತನ್ನದೇ ಆದಂತಹ ನಾವು ಹೇಗೆ ಯಾವ ಆಕೃತಿಗೆ ಅಥವಾ ಯಾವ ಹಿನ್ನೆಲೆಗೆ ಮಾಹಿತಿಯನ್ನ ಕೊಡ್ತೀವಿ ಗಮನವನ್ನ ಕೊಡ್ತೀವಿ ಅಥವಾ ಆದ್ಯತೆಯನ್ನ ಕೊಡ್ತೀವಿ ಅದ್ರ ಆಧಾರದ ಮೇಲೆ ಈ ಪ್ರತ್ಯಕ್ಷ ಅನುಭವ ಡಿಟರ್ಮೈನ್ ಆಗುತ್ತೆ ಅಥವಾ ಒಂದು ಪ್ರಕ್ರಿಯೆ ನಡೆಯುತ್ತೆ. ಪ್ರಕ್ರಿಯೆ ನಡೆಯುತ್ತೆ ಅಂತಾರೆ ಅದಕ್ಕೊಂದು ಅರ್ಥ ವಿವರಣೆಯನ್ನ ನೀಡುವಂತ ಒಂದು ಪ್ರಕ್ರಿಯೆ ನಡೀತಾ ಹೋಗುತ್ತೆ. ಆ ಪ್ರತ್ಯಕ್ಷ ಅನುಭವ ಆಗ್ಲಿಕ್ಕೆ ಏನೆಲ್ಲ ಫ್ಯಾಕ್ಟರ್ಸ್ಗಳು ಕಾರಕಾಂಶಗಳು ಕಾರಣವನ್ನ ಅಥವಾ ಪ್ರಭಾವವನ್ನ ಬೀರ್ತವೆ ಅನ್ನೋದನ್ನ ನಾವು ನೋಡೋದೇ ಆದ್ರೆ ಸೊ ಹೌದು ಕೆಲವೊಂದು ಪ್ರತ್ಯಕ್ಷ ಅನುಭವ ಆಗ್ಬೇಕು ಆ ಒಂದು ಪ್ರಕ್ರಿಯೆ ಆಗ್ಬೇಕು ಅಂತ ಅಂದ್ರೆ ತನ್ನದೇ ಆದಂತಹ ಕಾರಕಗಳು ಪ್ರಭಾವವನ್ನ ಬೀರ್ತವೆ. ಉದಾಹರಣೆಗೆ ಒಂದು ವಸ್ತುವನ್ನ ನನಗೆ ನಾನು ಒಂದು ರೀತಿಯಾಗಿ ನಾನೊಂದು ಆ ವಸ್ತುವನ್ನ ಅರ್ಥ ವಿವರಣೆಯನ್ನ ಕೊಟ್ರೆ ಇನ್ನೊಬ್ರು ಇನ್ನೊಂದು ಆಂಗಲ್ ಇಂದ ಆ ವಸ್ತುವನ್ನ ನೋಡಿ ಅದಕ್ಕೆ ಅವರದ್ದೇ ಆದಂತಹ ಒಂದು ಅರ್ಥ ವಿವರಣೆಯನ್ನ ಕೊಡ್ತಾರೆ. ಒಂದು ನೇಚರ್ ಇದೆ ಅಂತ ಅಂದ್ರೆ ಸಾವಿರಾರು ಜನ ನೋಡ್ತಕ್ಕಂತಹ ನೇಚರು ಬೇರೆ ಬೇರೆ ರೀತಿಯಾಗಿ ಗೋಚರಿಸುತ್ತೆ. ಎಲ್ರಿಗೂ ಒಂದೇ ರೀತಿ ಆಗಿ ಕಾಣಬೇಕು, ಎಲ್ರಿಗೂ ಒಂದೇ ರೀತಿಯಾದಂತಹ ಒಂದು ಅರ್ಥ ವಿವರಣೆ ಕೊಡಬೇಕು ಆ ಒಂದು ಪ್ರಕೃತಿಗೆ ಅನ್ನೋದು ಏನಿಲ್ಲ. ಅದಕ್ಕೆ ಅನೇಕ ಕಾರಕ ಅಂಶಗಳ ಪ್ರಭಾವದಿಂದ ಪರಿಣಾಮದಿಂದಾಗಿ ಸೊ ಆ ಒಂದು ಪ್ರತ್ಯಕ್ಷ ಅನುಭವದ ಅರ್ಥ ವಿವರಣೆ ಬೇರೆ ಬೇರೆ ಆಗುತ್ತೆ. ಅದಕ್ಕೆ ಅನೇಕ ಕಾರಣಗಳಿದೆ.
ಆ ಕಾರಣಗಳನ್ನ ನಾವು ಅಥವಾ ಕಾರಕಾಂಶಗಳನ್ನ ನಾವು ಒನ್ ಬೈ ಒನ್ ನೋಡ್ತಾ ಹೋದ್ರೆ ಸೊ ಅದರಲ್ಲಿ ಮುಖ್ಯವಾಗಿ ನಿಲ್ಲುವಂಥದ್ದು ಪ್ರತ್ಯಕ್ಷ ಅನುಭವದ ನಿರೀಕ್ಷೆ. ಓಕೆ, ಸೊ ಕೆಲವು ಬಾರಿ ನಾವು ನಿರೀಕ್ಷೆಯನ್ನ ಮಾಡ್ತಿರ್ತೀವಿ, ಆ ನಿರೀಕ್ಷೆ ಏನಾಗುತ್ತೆ, ಸೊ ಯಾರೇ ಬಂದ್ರು ಈಗ ಯಾರೋ ಒಬ್ರು ನಿರೀಕ್ಷೆನಲ್ಲಿ ಇರ್ತೇವೆ. ಓಕೆ, ಸೊ ಯಾವುದೋ ಒಂದು ಒಬ್ಬ ವ್ಯಕ್ತಿಯ ನಿರೀಕ್ಷೆನಲ್ಲಿ ಇರ್ತೇವೆ. ಆ ನಿರೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಯಾರೇ ಬಂದರೂ ಸಹ ಓ ಅದೇ ವ್ಯಕ್ತಿ ಬರಬಹುದು ಅಥವಾ ಬಂದಿರಬಹುದು ಅನ್ನೋದು ಒಂದು ಅರ್ಥ ವಿವರಣೆ. ಅಂದ್ರೆ ನಮ್ಮ ಇಮ್ಯಾಜಿನೇಷನ್ ಅಲ್ಲಿ ಆ ವ್ಯಕ್ತಿನೇ ಕಾಣಿಸ್ಕೊಡ್ತಾನೆ, ನಂತರದಲ್ಲಿ ಅದರ ಇಮೇಜಸ್ ಅಥವಾ ಪ್ರತ್ಯಕ್ಷ ಅನುಭವ ಬೇರೆ ಆಗಬಹುದು. ಆದರೆ ಆ ನಿರೀಕ್ಷೆ ಏನಾಗುತ್ತೆ, ಆ ನಿರೀಕ್ಷೆ ಆಧಾರದ ಮೇಲೆ ನಾವು ಅರ್ಥ ವಿವರಣೆಯನ್ನ ಸೊ ಅದೇ ವ್ಯಕ್ತಿಗೆ ನಾವು ಲಿಂಕ್ ಕಾರ್ರಿಲೇಷನ್ ಅನ್ನ ಮಾಡ್ಕೊಡ್ತೇವೆ. ಓಕೆ, ಇದು ನಮ್ಮ ನಿರೀಕ್ಷೆಗೆ ಅನುಗುಣವಾಗಿ ಪ್ರತ್ಯಕ್ಷ ಅನುಭವವು ಕೆಲವೊಂದು ಬಾರಿ ನಿಲ್ಲುತ್ತೆ. ಅದಕ್ಕೆ ತನ್ನದೇ ಆದಂತಹ ಅರ್ಥ ವಿವರಣೆಯನ್ನ ನಾವು ಕೊಡ್ಲಿಕ್ಕೆ ಸಿದ್ಧರಾಗ್ಬಿಡ್ತೀವಿ ನಿರೀಕ್ಷೆ ಆಧಾರದ ಮೇಲೆ. ಉದಾಹರಣೆಗೆ, ಸೊ ಇಲ್ಲಿ ಎರಡು ಇಮೇಜಸ್ಗಳಿದೆ. ಓಕೆ, ಸೊ ಇಲ್ಲಿ ಇಮೇಜಸ್ಗಳು ಏನಿದೆ ಅಂತಂದ್ರೆ 12, 13, 14 12, 13, 14 ಇರ್ತಕ್ಕಂಥ ಒಂದು ಚಿತ್ರ, ಹಾಗೆ ABC ಇರ್ತಕ್ಕಂಥ ಒಂದು ಚಿತ್ರ. ಸೊ ಇಲ್ಲಿ ನೋಡಿ, ನಾವು 12, 13, 14 ಅಂತ ಹೇಳ್ತೀವಿ. ಏನಕ್ಕೆ ಅಂತಂದ್ರೆ ಸಾಮೀಪ್ಯ ನಿಯಮ. ಸಾಮೀಪ್ಯ ನಿಯಮದ ಮೇಲೆ ನಾವು ಇಲ್ಲಿ 1, 2, 1, 3, 1, 4 ಅನ್ನೋ ರೀತಿಯಾಗಿ ನಾವು ಬಿಡಿ ಬಿಡಿಯಾಗಿ ನಾವು ವಸ್ತುಗಳನ್ನ ನಾವು ಅರ್ಥ ವಿವರಣೆಯನ್ನ ಕೊಡೋದಿಲ್ಲ. ನಾವು ಕೊಡೋಂಥದ್ದೇನು, 12, 13, 14 ಅಂದ್ರೆ ಸಾಮೀಪ್ಯತೆ ಆಧಾರದ ಮೇಲೆ ಅದಕ್ಕೊಂದು ಅರ್ಥವನ್ನ ಕೊಟ್ಬಿಡ್ತೇವೆ. ಓಕೆ, ಸೊ ಹಾಗಾಗಿ ಈ ವಸ್ತುಗಳ ನಾವು 1, 2 ಬಿಡಿ ಬಿಡಿಯಾಗಿ ಓದದೆ ಇಡಿಯಾಗಿ ಓದ್ತೀವಿ. 12, 13, 14 ಅನ್ನೋ ಒಂದು ಅರ್ಥವನ್ನ ನಾವು ಕೊಡ್ತೇವೆ. ಓಕೆ, ಅದು ಮೊದಲನೇ ಚಿತ್ರ. ಎರಡನೇ ಚಿತ್ರದಲ್ಲಿ ABC ಇದೆ. ಸೊ ನಮ್ಮ ನಿರೀಕ್ಷೆಗಳು ಏನು ಇಲ್ಲಿ ಅಂತಂದ್ರೆ 13 ಮತ್ತೆ ಬಿ ನೋಡ್ಲಿಕ್ಕೆ ಎರಡು ಒಂದೇ ರೀತಿಯಾಗಿದೆ, ಯಾವುದೇ ರೀತಿಯಾದಂತ ಬದಲಾವಣೆಗಳಲ್ಲಿಲ್ಲ. ಓಕೆ, ಅಲ್ಲಿ 12 ಅಂತ ಯಾಕೆ ಓದ್ತೀವಿ ಅಂತಂದ್ರೆ ನಮ್ಮ ನಿರೀಕ್ಷೆ ಡಿಜಿಟಲ್ ಅಂತ ಬಂದಾಗ, ನಂಬರ್ಸ್ ಅಂತ ಬಂದಾಗ 12 ಆದ್ಮೇಲೆ 13 ಬರುತ್ತೆ, 13 ಆದ್ಮೇಲೆ 14 ಬರುತ್ತೆ. ಅಂದ್ರೆ ನಮ್ಮ ನಿರೀಕ್ಷೆ 12 ನಂತರ ಅದನ್ನ ಬಿ ರೀತಿಯಾಗಿ ನಾವು ಓದೋದಿಲ್ಲ. ಓಕೆ, ಸೊ ಹಾಗಾಗಿ ಅದನ್ನ ಆ ವಸ್ತುವನ್ನ ಅಥವಾ 1, 3 ಸೇರಿಸ್ಕೊಂಡು 13 ಅಂತಾನೆ ನಾವು ನೋಡ್ತೇವೆ. ಓಕೆ, ಸೊ ಅಲ್ಲಿ ನಮ್ಮ ನಿರೀಕ್ಷೆ ಏನಿರುತ್ತೆ, ನಂಬರ್ಸ್ ಅಂತ ಬಂದಾಗ 12 ಆದ್ಮೇಲೆ 13 ಅಂತಾನೆ ನಾವು ನಮ್ಮ ನಿರೀಕ್ಷೆ ಇರುತ್ತೆ. ಆ ನಿರೀಕ್ಷೆಗೆ ತಕ್ಕಂತೆ ನಾವು ಆ ವಸ್ತುವಿಗೆ ಆ ಒಂದು ಆಕೃತಿಗೆ ನಾವು 13 ಅನ್ನೋ ಒಂದು ಅರ್ಥ ವಿವರಣೆಯನ್ನ ಕೊಡ್ತೀವಿ. ಎರಡನೇ ಚಿತ್ರದಲ್ಲಿ ABC ಅಂತಾನೆ ಓದ್ತಾ ಹೋಗ್ತೀವಿ. ಓಕೆ, ಸೊ ಇಲ್ಲಿ 13 ಅನ್ನೋದನ್ನ ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡೋದಿಲ್ಲ, ಅಥವಾ 1, 3 ಎ ಆದಮೇಲೆ 1, 3, 3 ಅನ್ನೋದನ್ನ ನಾವು ಓದೋದಿಲ್ಲ. ನಮ್ಮ ನಿರೀಕ್ಷೆ ಏನು ಇಲ್ಲಿ, ಎ ನಂತರ ಬರುವಂತ ಆಲ್ಫಾಬೆಟ್ಸ್ ಯಾವುದು, ಅದು ಬಿನೇ. ಸೊ ಹಾಗಾಗಿ ಅಲ್ಲಿ ಮಧ್ಯ ಗ್ಯಾಪ್ ಇದ್ರೂ ಸಹ ಅದು ಬಿ ರೀತಿಯಾಗಿ ನಮಗೆ ಕಾಣ್ತಾ ಇರಬಹುದು, ಆದ್ರೆ ಬಿ ಅಲ್ಲ ಅನ್ನೋದು ನಮ್ಗೆ ಗೊತ್ತಿದ್ರು ಸಹ ಅದನ್ನ ನಾವು ನಮ್ಮ ನಿರೀಕ್ಷೆಗೆ ತಕ್ಕಂತೆ ಆ ಒಂದು ವಸ್ತುವಿಗೆ ನಾವು ಬಿ ಅನ್ನೋ ಒಂದು ಅರ್ಥ ವಿವರಣೆಯನ್ನ ನೀಡ್ತೇವೆ. ಸೊ ಅದು ಯಾವ ರೀತಿಯಾದಂತ ಯಾವ ಫ್ಯಾಕ್ಟರ್ಸ್ ಅದು ಇನ್ಫ್ಲೂಯೆನ್ಸ್ ಮಾಡುತ್ತಪ್ಪ ಅಂತಂದ್ರೆ, ಸೊ ಅದು ನಿರೀಕ್ಷೆ. ನಮ್ಮ ನಿರೀಕ್ಷೆಗೆ ಅನುಗುಣವಾಗಿ ಒಂದು ವಸ್ತು ಏನು ಸೀಕ್ವೆನ್ಸ್ ಇರುತ್ತೆ, ಆ ಸೀಕ್ವೆನ್ಸ್ಗೆ ತಕ್ಕಂತೆ ವಸ್ತುವಿನ ಅರ್ಥ ವಿವರಣೆಗಳು ಬದಲಾಗ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ಬಿ ಅಂತ ಕರಿತೀವಿ ಎರಡನೇ ಚಿತ್ರದಲ್ಲಿ, ಮೊದಲನೇ ಚಿತ್ರದಲ್ಲಿ 13 ರೀತಿಯಾಗಿ ನಾವು ನೋಡ್ತೇವೆ. ಓಕೆ, ಸೊ ಆಕೃತಿನಲ್ಲಿ ಮತ್ತೆ ಅದರಲ್ಲಿರ್ತಕ್ಕಂತ ಒಂದು ಏನು ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾದಂತ ವ್ಯತ್ಯಾಸಗಳು ಇಲ್ಲದೆ ಇದ್ರು ಸಹ ಆ ನಮ್ಮ ನಿರೀಕ್ಷೆಯ ಆಧಾರದ ಮೇಲೆ ಆ ವಸ್ತುಗಳ ಅರ್ಥ ವಿವರಣೆ ಬದಲಾಗ್ತಾ ಹೋಗುತ್ತೆ. ಎರಡನೇದು ಭಾವನೆಗಳ ಪ್ರಭಾವ. ಓಕೆ, ಸೊ ಭಾವನೆ ಎಮೋಷನ್ಸ್ ಫ್ಯಾಕ್ಟರ್ಸ್. ಸೊ ಎಮೋಷನ್ ಫ್ಯಾಕ್ಟರ್ಸ್ಗಳು ಏನು? ಓಕೆ, ಸೊ ನಾವು ಯಾವಾಗಲೂ ಖುಷಿಯಾಗಿದ್ರೆ ಅಥವಾ ದುಃಖದಿಂದ ಇದ್ರೆ ಅಥವಾ ಅಟಿಟ್ಯೂಡ್ಗಳು ಸೊ ಯಾವ ರೀತಿ ಇರುತ್ತೆ, ಸೊ ಅವುಗಳ ನಂತರ ಅವುಗಳ ಆಧಾರದ ಮೇಲೆ ನಾವು ನೋಡ್ತಕ್ಕಂಥ ಒಂದು ಆಬ್ಜೆಕ್ಟ್ಗಳಿಗೆ ಅಥವಾ ನಾವು ಕೊಡ್ತಕ್ಕಂಥ ಒಂದು ಅರ್ಥ ವಿವರಣೆ ಆಬ್ಜೆಕ್ಟ್ಗಳಿಗೆ ಭಿನ್ನ ಭಿನ್ನವಾಗ್ತಾ ಹೋಗುತ್ತೆ. ಓಕೆ, ಸೊ ನಾವು ನೋಡ್ತಕ್ಕಂಥ ನೋಟಗಳು. ಓಕೆ, ಸೊ ಯಾವಾಗಲೂ ಸಹ ಅಥವಾ ಒಂದೇ ಮನೋಭಾವನೆಯನ್ನ ಒಂದೇ ರೀತಿಯಾದಂಥ ಭಾವನೆಗಳನ್ನ
ನಾವು ದಿನದ 24 ಗಂಟೆನೂ ಹೊಂದ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಓಕೆ, ನಮ್ಮ ಮೂಡ್ ವೇರಿಯೇಷನ್ಸ್ ಆಗ್ತಾನೆ ಇರುತ್ತೆ. ಮೂಡ್ ವೇರಿಯೇಷನ್ಸು ವೆದರ್ನ ಕಾರಣಕ್ಕಾಗುತ್ತೆ, ಮೂಡ್ ವೇರಿಯೇಷನ್ಸು ಕೆಲವೊಂದು ಫ್ಯಾಕ್ಟರ್ಸ್ಗಳ ಕಾರಣದಿಂದ ಆಗುತ್ತೆ, ಈ ವೇರಿಯೇಷನ್ಸು ಫ್ಯಾಮಿಲಿ ಮೆಂಬರ್ಸ್ ಓಕೆ ನಡುವೆ ಆಗ್ತಾ ಇರುತ್ತೆ, ಅಥವಾ ಪಿಯರ್ಸ್ ನಡುವೆ ಆಗ್ತಾ ಇರುತ್ತೆ, ವರ್ಕರ್ಸ್ ನಡುವೆ ಆಗ್ತಾ ಇರುತ್ತೆ. ಇವೆಲ್ಲ ಕಾರಣದಿಂದ ಈ ಪ್ರಭಾವಗಳು, ಈ ಭಾವನೆಗಳ ಮೇಲೆ ಆಗ್ತಕ್ಕಂಥ ಪ್ರಭಾವಗಳಿಂದಾಗಿ ನಾವು ನೋಡುವಂಥ ನೋಟ ಅಥವಾ ನಾವು ಕೊಡ್ತಕ್ಕಂಥ ಒಂದು ಒಂದು ವಸ್ತುವಿಗೆ ಕೊಡ್ತಕ್ಕಂಥ ಒಂದು ಅರ್ಥ ವಿವರಣೆ ಓಕೆ ಇಂಟರ್ಪ್ರಿಟೇಷನ್ನು ಬದಲಾಗ್ತಾ ಹೋಗುತ್ತೆ. ಓಕೆ, ಸೊ ಒಂದು ಮರದ ಚಿತ್ರವನ್ನ ಓಕೆ ಬೇಸಿಗೆನಲ್ಲಿ ನಾವು ನೋಡಿದ್ರೆ ಓಕೆ ಒಂದು ಒಣಗಿದ ಮರದ ರೀತಿಯಲ್ಲಿ ನಮಗೆ ಕಾಣಬಹುದು. ಓಕೆ, ಸೊ ಒಬ್ಬ ವ್ಯಕ್ತಿ ದುಃಖದಲ್ಲಿ ಇದ್ದಾನೆ ಅಂತಂದ್ರೆ ಒಂದು ಒಣಗಿರ ಅಂದ್ರೆ ಎಲೆಗಳನ್ನು ಉದುರಿಸಿಕೊಂಡಿರುವಂತ ಒಂದು ಚಿತ್ರವನ್ನ ನೋಡಿದ್ರೆ ಓಕೆ ನನ್ನಾಗೆ ಅದು ಎಮೋಷನ್ಲೆಸ್ ಅಥವಾ ಡೆಡ್. ಓಕೆ, ಅಂದ್ರೆ ನಮ್ಮ ಭಾವನೆಗೆ ಆ ಒಂದು ಆಬ್ಜೆಕ್ಟ್ ಅನ್ನ ನಾವು ಕಾರ್ಲೇಟ್ ಮಾಡ್ಕೊಳ್ತೀವಿ. ಭಾವನೆಗಳ ಆಧಾರದ ಮೇಲೆ ನಾನು ನೋಡುವಂತಹ ಒಂದು ನೋಟ ಅದಕ್ಕೆ ಕೊಡ್ತಾ ಇರತಕ್ಕಂಥ ಒಂದು ಅರ್ಥ ವಿವರಣೆ ಬದಲಾಗ್ತಾ ಹೋಗುತ್ತೆ. ಸೊ ಇದು ಒಂದು ಫ್ಯಾಕ್ಟರ್ಸು ಅಂದ್ರೆ ಭಾವನೆಗಳು, ಎಮೋಷನ್ಸ್ಗಳು ಅಥವಾ ಫೀಲಿಂಗ್ಸ್ಗಳು ಪ್ರತ್ಯಕ್ಷ ಅನುಭವದ ಮೇಲೆ ತನ್ನದೇ ಆದಂತಹ ಪ್ರಭಾವವನ್ನು ಬೀರುತ್ತೆ. ಮೂರನೇದು ಪ್ರಚೋದನೆಯ ಗುಣಲಕ್ಷಣಗಳ ಪ್ರಭಾವ. ಓಕೆ, ಕೆಲವೊಂದು ಬಾರಿ ಬರ್ತಕ್ಕಂಥ ಪ್ರಚೋದನೆಗಳ ಗುಣಲಕ್ಷಣ ಅದರಲ್ಲಿರ್ತಕ್ಕಂಥ ಒಂದು ಪ್ರಭಾವ, ಗುಣಲಕ್ಷಣದ ಪ್ರಭಾವ ಅಂದ್ರೆ ಪ್ರಚೋದನೆಯ ತೀವ್ರತೆ ಎಷ್ಟಿರುತ್ತೆ, ಕಡಿಮೆ ಇರುತ್ತಾ, ಮಾಡರೇಟ್ ಆಗಿರುತ್ತಾ ಅಥವಾ ಜಾಸ್ತಿ ಇರುತ್ತಾ, ಅದು ಸಾಮ್ಯತೆ ಏನಿರುತ್ತೆ, ಮೊನ್ನೆ ಬಂದಿರೋದು, ನಿನ್ನೆ ಬಂದಿರೋದು, ಇವತ್ತು ಬರುವಂತದ್ದು, ಸೊ ಇರ್ತಕ್ಕಂಥ ಸಾಮ್ಯತೆಗಳೇನು ಹಾಗೂ ಇನ್ನಿತರ ಲಕ್ಷಣಗಳು ಅದರಲ್ಲಿರ್ತಕ್ಕಂಥ ಅಸೋಸಿಯೇಟ್ ಆಗಿರ್ತಕ್ಕಂಥ ಲಕ್ಷಣಗಳು ಪ್ರತ್ಯಕ್ಷ ಅನುಭವವನ್ನು ನಿರ್ಧರಿಸುತ್ತೆ ಅಂತ ಹೇಳ್ತಾರೆ. ಓಕೆ, ಸೊ ಪ್ರಚೋದನೆಯ ತೀವ್ರತೆ ಒಂದು ವಸ್ತುವಿಗೆ ಈಗ ಒಂದು ಇಂಟೆನ್ಸಿಟಿ ಒಂದು ತೀವ್ರತೆ ಎಷ್ಟಿದೆ ಒಂದು ವಸ್ತುವಿನ ಒಂದು ಸೂರ್ಯದ ಪ್ರಖರತೆ ಏನಿದೆ, ಸೂರ್ಯ ಬೆಳಗಿನ ಪ್ರಖರತೆ ಏನಿದೆ, ಸೊ ಅದು ನಾವು ಬೇರೆ ಬೇರೆ ಅರ್ಥವನ್ನು ಕೊಟ್ಕೊಳ್ತಾ ಹೋಗ್ತೇವೆ. ಓಕೆ, ಸೊ ಯಾವ ರೀತಿ ಮಂದ ಬೆಳಕು, ತೀಕ್ಷ್ಣತೆಯನ್ನು ಹೊಂದಿರುವಂತಹ ಬೆಳಕು, ಓಕೆ ಅದನ್ನೇ ಹೋಲುವಂತಹ ಇನ್ನೊಂದು ಲೈಟಿಂಗ್ಸ್ ಅದರಲ್ಲಿ ಇರ್ತಕ್ಕಂಥ ಸಾಮೀಪ್ಯತೆ ಆಧಾರದ ಮೇಲೆ ಆ ಒಂದು ಗುಣಲಕ್ಷಣಗಳ ಆಧಾರದ ಮೇಲೆ ಇನ್ನೊಂದಕ್ಕೆ ಕಂಪೇರ್ ಅನ್ನ ಮಾಡ್ತೀವಿ. ಓಕೆ, ಈಗ ಒಬ್ಬ ವ್ಯಕ್ತಿಯ ಸ್ವಭಾವವನ್ನ ಯಾವ್ದಾರ ಪ್ರಾಣಿಗಳೊಂದಿಗೆ ನಾವು ತುಲನೆಯನ್ನ ಮಾಡ್ತೇವೆ ಅಥವಾ ಹೋಲಿಕೆಯನ್ನ ಮಾಡ್ತೇವೆ. ಓಕೆ, ಸೊ ಇವನು ಸೌಮ್ಯ ಸ್ವಭಾವದವನು. ಓಕೆ ಓಕೆ, ಈ ರೀತಿಯಾಗಿಂತ ಹೊಂದಿರ್ತಕ್ಕಂಥ ಗುಣಲಕ್ಷಣಗಳ ಆಧಾರದ ಮೇಲೆ ಈ ರೀತಿಯಾಗಿ ಕ್ಯಾರೆಕ್ಟರಿಸ್ಟಿಕ್ಸ್ ಪ್ರಾಣಿಗೆ ಹೋಲಿಸೋದು, ಹುಲಿ ಸಿಂಹ, ಸೊ ಈ ರೀತಿ ಪ್ರಾಣಿ ಪಕ್ಷಿ, ಗಿಡ ಮರಗಳು, ಆಲದ ಮರ ರೀತಿಯಾಗಿ, ಸೊ ಈ ರೀತಿಯಾದಂತಹ ಗುಣಲಕ್ಷಣಗಳ ವ್ಯಕ್ತಿ ಹೊಂದಿರತಕ್ಕಂಥ ಅಥವಾ ಒಂದು ವಸ್ತು ಹೊಂದಿರತಕ್ಕಂಥ ಅಥವಾ ಒಂದು ಪರಿಸರ ಹೊಂದಿರತಕ್ಕಂಥ ಅಥವಾ ಗುಣಲಕ್ಷಣಗಳ ಆಧಾರದ ಮೇಲೆ ತನ್ನದೇ ಆದಂತಹ ಒಂದು ಅರ್ಥ ವಿವರಣೆಯನ್ನು ನಾವು ಕಲ್ಪಿಸ್ಕೊಳ್ತಾ ಹೋಗ್ತೀವಿ. ಸೊ ಅದು ಪ್ರಚೋದನೆಯಲ್ಲಿ ಇರ್ತಕ್ಕಂಥ ಗುಣಲಕ್ಷಣಗಳ ಪ್ರಭಾವ ಅಂತ ಹೇಳ್ತೀವಿ. ಓಕೆ, ಸೊ ಅದು ಸಹ ಅರ್ಥ ವಿವರಣೆ ಕೊಡುವಂತಹ ಒಂದು ಪ್ರಕ್ರಿಯೆಯಲ್ಲಿ ತನ್ನದೇ ಆದಂತಹ ಪ್ರಭಾವವನ್ನ ಬೀರುತ್ತೆ. ನಾಲ್ಕನೇದು ಅನುಭವದ ಪರಿಣಾಮ. ಓಕೆ, ಸೊ ಈ ಹಿಂದಿನ ಅನುಭವಗಳು ಏನ್ ಮಾಡುತ್ತೆ, ಈಗಾಗಲೇ ನಮ್ಮಲ್ಲಿ ಇರ್ತಕ್ಕಂಥ ಕೆಲವೊಂದು ಬಂಚ್ ಆಫ್ ಇನ್ಫಾರ್ಮೇಶನ್ಸ್ ಪ್ರತ್ಯಕ್ಷ ಅನುಭವವನ್ನ ನಿರ್ಧರಿಸುತ್ತೆ. ಓಕೆ, ಉದಾಹರಣೆಗೆ ಒಂದು ವಸ್ತು ಸುಡ್ತಾ ಇದೆ ಅಥವಾ ಒಂದು 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 ಎಲೆಕ್ಟ್ರಿಕಲ್ ವೈರು ಅದನ್ನ ಮುಟ್ಟಿದ್ರೆ ಶಾಕ್ ಹೊಡೆಯುತ್ತೆ ಅಂತ ನಮ್ಗೆ ಗೊತ್ತಿರುತ್ತೆ, ನೋಡ್ಲಿಕ್ಕೆ ನಮ್ಗೆ ಏನು ಅನ್ನಿಸ್ತಾನೆ ಇರಬಹುದು. ಆದ್ರೆ ಇಂದಿನ ಅನುಭವಗಳು ಇಟ್ಸ್ ಎ ಡೇಂಜರ್ ಅಪಾಯಕಾರಿ ವಸ್ತು ಅನ್ನೋದನ್ನು ನಮ್ಮನ್ನ ನೆನಪಿಸ್ತಾ ಇರುತ್ತೆ. ಸೊ ಒಂದು ಪ್ರತ್ಯಕ್ಷ ಅನುಭವ ಒಂದು ಅರ್ಥ ವಿವರಣೆಯನ್ನ ನಾವು ಕೊಡಬೇಕು ಅನ್ನೋದಾದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಈ ಹಿಂದೆ ಇರ್ತಕ್ಕಂಥ ಅನುಭವಕ್ಕೆ ಬಂದಿರತಕ್ಕಂಥ ಓಕೆ ಅಥವಾ ಕಲಿತಿರ್ತಕ್ಕಂಥ ಮಾಹಿತಿಗಳು ಆ ಪ್ರತ್ಯಕ್ಷ ಅನುಭವದ ಮೇಲೆ ತನ್ನದೇ ಆದಂತಹ ಪ್ರಭಾವವನ್ನು ಬೀರುತ್ತೆ. ಓಕೆ, ಸೊ ಇಲ್ಲಿ ಈ ಒಂದು ಚಿತ್ರ ಇದೆ. ಈ ಚಿತ್ರದಲ್ಲಿ ನಾವು ನೋಡಿದ್ರೆ ಆ ಚಿತ್ರವನ್ನ ನೋಡಿದ್ರೆ ಒಂದು ಪಕ್ಷಿಯ ತರ ಓಕೆ ಇದೆ, ಕೆಳಗಡೆ ಒಂದು ಪೆನ್ನಿನ ಲಿಡ್ ತರ ಇದೆ. ಓಕೆ, ಸಾಮಾನ್ಯವಾಗಿ ನಾವು ಅದನ್ನ ಪಕ್ಷಿ ಅಂತ ನಾವು ಅನ್ಸಿದ್ರು ಸಹ ಇಟ್ಸ್ ಎ ಪೆನ್ ಅನ್ನೋ ತರಕ್ಕೆ ಅಂದ್ರೆ ನಮ್ಗೆ ಈಗಾಗಲೇ ಇರ್ತಕ್ಕಂಥ ಮಾಹಿತಿ ಆಧಾರದ ಮೇಲೆ ಇಟ್ಸ್ ನಾಟ್ ಎ ಬರ್ಡ್, ಇದೊಂದು ಪೆನ್ ಅನ್ನೋ ಒಂದು ಅರ್ಥ ವಿವರಣೆಯನ್ನು ನಾವು ಕೊಡ್ತೀವಿ.
ಓಕೆ. ಸೊ ಅದು ಆಕೃತಿ ಅಥವಾ ಆಕಾರವನ್ನು ಬೇರೆ ರೀತಿಯಾಗಿ ಹೊಂದಿದ್ದರೂ ಸಹ ಅಥವಾ ಪಕ್ಷಿಯ ರೀತಿ ಹೊಂದಿದ್ದರೂ ಸಹ ಅದು ಒಂದು ಬರೆಯುವ ಸಲಕರಣೆ, ಬರೆಯುವಂಥ ಒಂದು ಆಯುಧ ಅನ್ನೋದು ನಮ್ಮ ಅನುಭವಕ್ಕೆ ಬರುತ್ತೆ. ಅಥವಾ ನಾವು ಆ ಒಂದು ಚಿತ್ರಕ್ಕೆ ಬರೆಯುವ ಸಲಕರಣೆ ಅನ್ನೋ ಒಂದು ಅರ್ಥ ವಿವರಣೆಯನ್ನು ಕೊಡ್ತೇವೆ. ಆ ಕೊಡುವಂಥದ್ದು ಯಾವ ಆಧಾರವಾಗಿರುತ್ತೆ ಅಂತಂದ್ರೆ ಅದು ನಮ್ಮ ಅನುಭವ, ಹಿಂದಿನ ಪೂರ್ವ ಅನುಭವ. ಸೊ ಹೀಗೆ ನಾವು ನೋಡ್ತಕ್ಕಂಥ ವಸ್ತುವಿಗೆ ನಮ್ಮ ಅನುಭವದ ಆಧಾರದ ಮೇಲೆ ಅರ್ಥ ವಿವರಣೆಯನ್ನು ಕೊಡ್ತೇವೆ, ಅದನ್ನೇ ಅನುಭವದ ಪರಿಣಾಮ ಅಂತ ನಾವು ಕರಿತೇವೆ. ನೆಕ್ಸ್ಟ್ ಇನ್ನೊಂದು ಸಂಸ್ಕೃತಿಯ ಪ್ರಭಾವ. ಓಕೆ, ಸಂಸ್ಕೃತಿಯ ಪ್ರಭಾವಗಳು ಸಹ ನಾವು ನೋಡ್ತಕ್ಕಂಥ ನೋಟದ ಮೇಲೆ ಅಥವಾ ಒಂದು ವಸ್ತುವಿಗೆ ನಾವು ಕೊಡ್ತಕ್ಕಂಥ ಒಂದು ಅರ್ಥ ವಿವರಣೆಯನ್ನ ನಿರ್ಧಾರ ಮಾಡ್ತವೆ. ಸಂಸ್ಕೃತಿ ಅಂತಂದ್ರೆ ನಾವು ಈಗಿಂದ ಹಿಂದೆ ಇಂದನೂ ನಾವು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರತಕ್ಕಂಥ ಒಂದು ಪ್ರಭಾವಳಿಗಳು. ಓಕೆ, ಪ್ರಮುಖ ಆಧಾರಗಳು. ಸೊ ಅಂದ್ರೆ ನಾವು ನೋಡುವಂತಹ ನೋಟ ಇರಬಹುದು, ನಾವು ಆಡುವಂತಹ ಭಾಷೆಗಳು ಇರಬಹುದು, ಆ ಭಾಷೆಗೆ ನಾವು ಕೊಡ್ತಕ್ಕಂಥ ಅರ್ಥಗಳಿರಬಹುದು, ಪದಗುಂಚಗಳಿರಬಹುದು, ಆ ಪದಗುಂಚಗಳು ಬಂದಿರತಕ್ಕಂಥ ಮೂಲಗಳಿರಬಹುದು, ಆ ಮೂಲಗಳು ಹೇಗೆ ನಾವು ಆಡುವಂಥ ಭಾಷೆಗಳ ಮೇಲೆ ನಾವು ಪರಿಣಾಮವನ್ನು ಬೀರ್ತೇವೆ, ಅದು ಅರ್ಥ ವಿವರಣೆಯನ್ನು ನಾವು ಕೊಡ್ತೇವೆ. ಇದೆಲ್ಲದೂ ಸಹ ತನ್ನದೇ ಆದಂತಹ ಒಂದು ಪ್ರಭಾವವನ್ನು ಬೀರುತ್ತೆ. ಏಕೆಂತಂದ್ರೆ ಒಂದು ಸಂಸ್ಕೃತಿನಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಆಚಾರ ವಿಚಾರಗಳು ಇನ್ನೊಂದು ಸಂಸ್ಕೃತಿಯ ಅಥವಾ ಪಂಗಡಕ್ಕೆ ಸೇರಿದ ಆಚಾರ ವಿಚಾರಗಳಿಗೆ ಸಂಪೂರ್ಣವಾಗಿ ವಿಭಿನ್ನ ಆಚರಣೆಗಳು ಅಥವಾ ಪ್ರಾಕ್ಟೀಸ್ಗಳು ಇರುತ್ತೆ. ಸೊ ಈ ಒಂದು ಆಧಾರದ ಮೇಲೆ, ಈ ಸಂಸ್ಕೃತಿಯ ಪ್ರಭಾವದ ಮೇಲೆ ನಾವು ನೋಡ್ತಕ್ಕಂತಹ ಒಂದು ನೋಟ, ಅಥವಾ ಅದಕ್ಕೆ ಆ ನೋಟಕ್ಕೆ ಕೊಡುವಂತಹ ಒಂದು ಅರ್ಥ ವಿವರಣೆ ಬದಲಾಗುತ್ತೆ. ಉದಾಹರಣೆಗೆ ಇಲ್ಲೊಂದು ಚಿತ್ರ ಇದೆ. ಓಕೆ, ಸೊ ಅಂದ್ರೆ ಈ ರೀತಿಯಾದಂಥ ಒಂದು ಸಿಂಬಲ್. ಓಕೆ, ಸೊ ಈ ರೀತಿಯಾದಂಥ ಸಿಂಬಲ್ ನಮ್ಮ ಇಂಡಿಯನ್ ಕಾಂಟೆಕ್ಸ್ಟ್ ಅಥವಾ ನಮ್ಮ ಸಂಸ್ಕೃತಿಯ ಪ್ರಕಾರ ಇದೊಂದು ಸೂಪರ್ ಅಂತ. ಬ್ರೆಜಿಲ್ ದೇಶದಲ್ಲಿ ಸೊ ಅದೊಂದು ರೂಢಾಗಿರ್ತಕ್ಕಂಥ ಒಂದು ಸಿಂಬಲ್. ಓಕೆ, ತನ್ನ ಭಾವನೆಗಳನ್ನ ರೂಢಾಗಿ ವ್ಯಕ್ತಪಡಿಸುವಂತಹ ಒಂದು ವಿಧ. ಓಕೆ, ಸೊ ಹೀಗೆ ಒಂದೇ ರೀತಿಯಾದಂಥ ಗೆಸ್ಟರ್ಸ್ ಇರ್ಬೋದು, ಆದರೆ ಸಂಸ್ಕೃತಿಯ ಪ್ರಭಾವದಿಂದ, ಸಂಸ್ಕೃತಿಯ ಆಧಾರದಿಂದ ಅದರ ಅರ್ಥ ವಿವರಣೆ ಬದಲಾಗ್ತಾ ಹೋಗುತ್ತೆ ಅಥವಾ ಬೇರೆಯಾದಂತಹ ಅರ್ಥ ವಿವರಣೆಯನ್ನು ಅದು ಪಡ್ಕೊಳ್ಳುತ್ತೆ. ಸೊ ಅದು ಪಡ್ಕೊಳೋದ್ರಿಂದ ಏನಾಗುತ್ತೆ, ಬೇರೆ ಬೇರೆಯಾದಂಥ ಆಬ್ಜೆಕ್ಟ್ಗಳು ನಮಗೆ ಗೋಚರಿಸ್ತವೆ, ಅನುಭವಕ್ಕೆ ಬರುತ್ತೆ. ಸೊ ಇದು ಸಹ ಸಂಸ್ಕೃತಿಯ ಪ್ರಭಾವವು ಸಹ ಪ್ರತ್ಯಕ್ಷಾನುಭವದ ಮೇಲೆ ತನ್ನದೇ ಆದಂತಹ ಪ್ರಭಾವವನ್ನು ಬೀರುತ್ತೆ. ಓಕೆ, ಸೊ ಇಷ್ಟು ಪ್ರತ್ಯಕ್ಷಾನುಭವ ಅಂತಂದ್ರೆ ಏನು, ಪ್ರತ್ಯಕ್ಷಾನುಭವದಲ್ಲಿರ್ತಕ್ಕಂಥ ಒಂದು ಪ್ರಕ್ರಿಯೆಗಳು ಹೇಗೆ ನಡೆಯುತ್ತೆ, ಪ್ರತ್ಯಕ್ಷಾನುಭವ ಪ್ರಕ್ರಿಯೆ ಹೇಗೆ ನಡೆಯುತ್ತೆ. ಓಕೆ, ಸೊ ಪ್ರತ್ಯಕ್ಷಾನುಭವದ ನಿಯಮಗಳು ಏನೇನು, ಮತ್ತೆ ಪ್ರತ್ಯಕ್ಷಾನುಭವಕ್ಕೆ ಇರುವಂತಹ ಅದರ ಅನುಭವಕ್ಕೆ ಇರುವಂತಹ ಕಾರಕ ಅಂಶಗಳು ಏನು, ಅಥವಾ ಪ್ರತ್ಯಕ್ಷಾನುಭವದ ಕಾರಕ ಅಂಶಗಳು ಏನು. ಅಂದ್ರೆ ಪ್ರತ್ಯಕ್ಷಾನುಭವ ಆಗೋ ಅಥವಾ ಅರ್ಥ ವಿವರಣೆಯನ್ನು ನಾವು ಕೊಡಬೇಕು ಅನ್ನೋದಾದ್ರೆ ಯಾವೆಲ್ಲ ಕಾರಕ ಅಂಶಗಳು, ಫ್ಯಾಕ್ಟರ್ಸ್ಗಳು ಇನ್ಫ್ಲುಯೆನ್ಸ್ ಪರಿಣಾಮವನ್ನ ಬೀರುತ್ತೆ, ಆ ಪರಿಣಾಮದ ಆಧಾರದ ಮೇಲೆ ನಾವು ಕೊಡ್ತಕ್ಕಂಥ ಅರ್ಥ ವಿವರಣೆ ಹೇಗೆ ಡಿಟರ್ಮೈನ್ ಆಗುತ್ತೆ, ನಿರ್ಧಾರವನ್ನ ಪಡ್ಕೊಳ್ಳುತ್ತೆ ಅನ್ನೋದು ಈ ಒಂದು ವಿಷಯದ ಒಂದು ಸಾರಾಂಶ. ಓಕೆ, ಸೊ ಇನ್ನೊಮ್ಮೆ ಈ ಪ್ರತ್ಯಕ್ಷಾನುಭವ ಅಂತ ಅಂದ್ರೆ ಏನು ಅನ್ನೋದೊಂದು ಬ್ರೀಫ್ ಆಗಿ. ಸೊ ನಮಗೆ ಇನ್ನೂ 5 ನಿಮಿಷ ಸಮಯ ಇದೆ, ಸಮಯಾವಕಾಶ. ಈ ಸಮಯಾವಕಾಶವನ್ನು ಉಪಯೋಗಿಸೋದಾದ್ರೆ ಪ್ರತ್ಯಕ್ಷ ಅನುಭವ ಅಂದ್ರೆ ಏನು ಇನ್ನೊಂದ್ಸಲ ಬ್ರಷ್ ಅಪ್ ಮಾಡಬೇಕು ಅಂತಂದ್ರೆ, ಸೊ ಹೊರಗಿಂದ ಅನೇಕ ವಿಷಯಗಳು ನಮಗೆ ಬರ್ತಾ ಹೋಗುತ್ತೆ. ಒಂದು ಪ್ರಕೃತಿನ ನಾವು ನಿಂತ್ರೆ ಅಥವಾ ಒಂದು ರೂಮ್ ನಲ್ಲಿ ನಾವಿತ್ತು ಅಂತಂದ್ರೆ, ಸೊ ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ಅನೇಕ ಪ್ರಚೋದನೆಗಳು ನಮಗೆ ಬರುತ್ತೆ. ಆ ಪ್ರಚೋದನೆಗಳು ಯಾವುದೋ ಒಂದು ಸೆನ್ಸರಿ ರಿಸೆಪ್ಟರ್ಸ್ ಮುಖಾಂತರ ಆ ಒಂದು ಮಾಹಿತಿ ನಮ್ಮ ನರವಾಹಿ ಕಣಗಳೇನಿದೆ, ಜ್ಞಾನವಾಹಿ ಕಣಗಳೇನಿದೆ, ಸೊ ಅವುಗಳ ಮುಖಾಂತರ ನಮ್ಮ ಮೆದುಳನ್ನ ಆ ಒಂದು ಪ್ರಚೋದನೆ ತಲುಪುತ್ತೆ. ತಲುಪಿದ ನಂತರ
ಓಕೆ, ಒಂದು ಸ್ಟಿಮುಲಸ್, ಒಂದು ಪ್ರಚೋದನೆ ನಮ್ಮ ಜ್ಞಾನವಾಹಿ ನರಕಣಗಳ ಮುಖಾಂತರ ನಮ್ಮ ಮೆದುಳನ್ನು ತಲುಪಿದ ನಂತರ ನಮ್ಮಲ್ಲಿರ್ತಕ್ಕಂಥ ಪೂರ್ವ ಜ್ಞಾನದ ಆಧಾರದ ಮೇಲೆ, ನಮಗೀಗಾಗಲೇ ಆ ವಸ್ತುವಿನ ಬಗ್ಗೆ ಇರ್ತಕ್ಕಂಥ ಮಾಹಿತಿಯ ಆಧಾರದ ಮೇಲೆ ಅದಕ್ಕೊಂದು ಅರ್ಥವನ್ನು ಕಲ್ಪಿಸ್ಕೊಡ್ತವೆ. ಇದನ್ನೇ ಪ್ರತ್ಯಕ್ಷ ಅನುಭವ ಅಂತ ಕರಿತೇವೆ. ಓಕೆ, ಸೊ ಅನೇಕ ವಸ್ತುಗಳು ಬರ್ತಾ ಇರ್ತವೆ, ಅಂದರೆ ಅನೇಕ ಪ್ರಚೋದನೆಗಳು ನಮ್ಮ ಕಣ್ಮುಂದೆ ಇರುತ್ತೆ. ಓಕೆ, ಆದರೆ ಎಲ್ಲ ಪ್ರಚೋದನೆಗಳು ಸಹ ಒಂದೇ ರೀತಿಯಾದಂತಹ ಆದ್ಯತೆಗಳು ಇರೋದಿಲ್ಲ. ನಾವು ಯಾವ ವಸ್ತುವಿನ ಮೇಲೆ ಅಥವಾ ಯಾವ ಒಂದು ಪ್ರಚೋದನೆಯ ಮೇಲೆ ನಮ್ಮ ಆದ್ಯತೆ ಕೇಂದ್ರೀಕೃತವಾಗಿರುತ್ತೆ, ಅಂತಹ ವಸ್ತುಗಳನ್ನು ನಾವು ಕ್ಯಾಶ್ ಮಾಡ್ಕೊಳ್ತೀವಿ, ಅಥವಾ ಅಂತಹ ವಸ್ತುಗಳಿಗೆ ನಾವು ತನ್ನದೇ ಆದಂಥ ಒಂದು ಅರ್ಥ ವಿವರಣೆಯನ್ನು ಕೊಡ್ತೀವಿ. ಯಾವಾಗ ಅರ್ಥ ವಿವರಣೆಯನ್ನು ಕೊಡ್ತೀವಿ, ನಂತರದಲ್ಲಿ ಅದನ್ನು ಪ್ರತ್ಯಕ್ಷ ಅನುಭವ ಅಂತ ಕರಿತಾ ಹೋಗ್ತೀವಿ. ಆ ಪ್ರತ್ಯಕ್ಷ ಅನುಭವದಲ್ಲಿ ಇರ್ತಕ್ಕಂಥ ಮೂರು ಪ್ರಕ್ರಿಯೆಗಳು ಬರುತ್ತೆ. ಸೊ ಅದನ್ನೇ ಪ್ರಚೋದನೆಯ ಆಯ್ಕೆ, ಸಂಘಟನೆ, ಅನೇಕ ಪ್ರಚೋದನೆಗಳು ನಮಗೆ ಗೋಚರಿಸ್ತವೆ, ಅನೇಕ ಶಬ್ದಗಳು ಆಗ್ತಾ ಇರುತ್ತೆ. ಓಕೆ, ಒಂದು ವೆದರ್ನ ಅನುಭವ ಆಗ್ತಾ ಇರುತ್ತೆ, ಹೊರಗಿನಿಂದ ಬರ್ತಕ್ಕಂಥ ಒಂದು ಶಬ್ದಗಳು ನಮ್ಮ ಕಿವಿ ಮೇಲೆ ಬೀಳ್ತಾ ಇರುತ್ತೆ. ಆದರೆ ನಾವು ಯಾವ ವಸ್ತುವಿಗೆ, ಯಾವ ಪ್ರಚೋದನೆಗೆ ಅಂತ ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಲ್ಲ, ಸೊ ಒಂದು ಪ್ರಚೋದನೆ ಆಯ್ಕೆ, ಆ ಒಂದು ಆಯ್ಕೆ ಇಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆ ಪ್ರಚೋದನೆ ಆಯ್ಕೆಯನ್ನು ಮಾಡಿದ ನಂತರ ಅಲ್ಲಿ ಅದು ಏನು ಅನ್ನೋ ಒಂದು ವಸ್ತು ಹೇಗೆ ನಿರ್ಧಾರವಾಗುತ್ತೆ, ಆ ನಿರ್ಧಾರ ಆಗೋದಿಕ್ಕೆ ಏನೆಲ್ಲ ಫ್ಯಾಕ್ಟರ್ಸ್ಗಳು, ಯಾವೆಲ್ಲ ಫ್ಯಾಕ್ಟರ್ಸ್ಗಳ ಆಧಾರವಾಗಿ ಅರ್ಥವನ್ನು ಕೊಡ್ತೇವೆ, ಅದು ಈ ಸಂಘಟನೆಯ ಭಾಗಕ್ಕೆ ಬರುತ್ತೆ. ಓಕೆ, ಒಂದು ಸಂಘಟನೆ ಭಾಗಕ್ಕೆ ಬರಬೇಕು, ಒಂದು ವಸ್ತುಗಳು ಆರ್ಗನೈಸ್ ಪ್ರಾಪರ್ ಆರ್ಗನೈಸ್ ಆಗಬೇಕು ಅಂತಂದ್ರೆ ಅದಕ್ಕೆ ಪೂರಕವಾದಂತಹ ಮಾಹಿತಿಗಳೆಲ್ಲ ನಾವು ಕನ್ಸಾಲಿಡೇಟ್ ಮಾಡ್ತಾ ಹೋಗ್ಬೇಕು, ಗ್ರಹಿಸ್ತಾ ಹೋಗ್ಬೇಕು, ಅಥವಾ ಸಂಘಟನೆ ಮಾಡ್ತಾ ಹೋಗ್ಬೇಕು. ಯಾವಾಗ ಒಂದು ಪ್ರಚೋದನೆ ಆಯ್ಕೆ ಮಾಡಿಕೊಂಡ ನಂತರ ಅದಕ್ಕೆ ಪೂರ್ವಾನುಭವ ಆಧಾರದ ಮೇಲೆ ವಸ್ತುಗಳನ್ನು ಕ್ರೋಢೀಕರಿಸಿ ಅಥವಾ ಸಂಘಟನೆಗಳನ್ನು ಮಾಡಿಕೊಂಡು ಅದಕ್ಕೆ ಒಂದು ನಿರ್ದಿಷ್ಟವಾದ ಒಂದು ಅರ್ಥವನ್ನು ಕೊಡ್ತೇವೆ, ಅಥವಾ ಆ ಒಂದು ವಸ್ತುವಿಗೆ ಒಂದು ವ್ಯಾಖ್ಯಾನವನ್ನು, ಅರ್ಥ ವ್ಯಾಖ್ಯಾನವನ್ನು ಮಾಡ್ತೇವೆ. ಆ ಅರ್ಥ ವ್ಯಾಖ್ಯಾನವನ್ನು ಮಾಡೋಕ್ಕೆ ನಾವು ಸಫಲರಾದರೆ ಪ್ರತ್ಯಕ್ಷ ಅನುಭವದ ಪ್ರಕ್ರಿಯೆ ಮುಗೀತು ಅಂತ. ಓಕೆ, ಸೊ ಅದರಲ್ಲಿ ಇರ್ತಕ್ಕಂಥದ್ದು 5 ಪ್ರತ್ಯಕ್ಷ ಅನುಭವ ತನ್ನದೇ ಆದ ನಿಯಮಗಳ ಮೇಲೆ ನಿರ್ಧಾರ ಆಗುತ್ತೆ. ಸೊ ಅದನ್ನು ಹೇಳಬೇಕು ಅಂತಂದರೆ ಆಕೃತಿ ಮತ್ತು ಹಿನ್ನೆಲೆ. ಸೊ ಈ ಒಂದು ಚಿತ್ರವನ್ನು ನಾವು ಗಮನಿಸಿದ್ರೆ ಕೆಲವು ಬಾರಿ ಆಕೃತಿ ಹಿನ್ನೆಲೆಯಾಗುತ್ತೆ, ಹಿನ್ನೆಲೆ ಆಕೃತಿಯಾಗಿ ಮಾರ್ಪಡುತ್ತೆ. ನಾವು ನೋಡ್ತಕ್ಕಂಥ ದೃಷ್ಟಿಕೋನ ಅಥವಾ ನಾವು ಕೊಡ್ತಕ್ಕಂಥ ಆದ್ಯತೆಯ ಆಧಾರದ ಮೇಲೆ ಈ ಒಂದು ಆಕೃತಿ ಮತ್ತು ಹಿನ್ನೆಲೆ ನಿರ್ಧಾರ ಆಗುತ್ತೆ. ಆಕೃತಿಗೆ ನಾವು ಅರ್ಥವನ್ನು ಕೊಡ್ತೇವೆ, ಹಿನ್ನೆಲೆ ಅದಕ್ಕೆ ಸಪೋರ್ಟಿವ್ ಸಿಸ್ಟಮ್ ಆಗಿ ನಿಂತ್ಕೊಳ್ಳುತ್ತೆ. ಓಕೆ, ಉದಾಹರಣೆಗೆ ಇಲ್ಲಿ ಹೇಳಬೇಕು ಅಂತಂದರೆ ಎರಡು ಮನುಷ್ಯರ ರೀತಿಯಲ್ಲಿ ನಾವು ನೋಡ್ತೀವಿ. ಒಮ್ಮೆ ಯಾವಾಗ ನಾವು ಆ ಮನುಷ್ಯರ ರೀತಿಯ ಕಪ್ಪು ಭಾಗಕ್ಕೆ ನಾವು ಆದ್ಯತೆಯನ್ನು ಕೊಟ್ರೆ ಅಥವಾ ನಮ್ಮ ಆದ್ಯತೆ ಬಿಳಿ ಬಣ್ಣದ ಭಾಗಕ್ಕೆ ಹೋದ್ರೆ, ಸೊ ಅಲ್ಲಿ ಇರ್ತಕ್ಕಂಥ ಕಂಬಗಳು, ಓಕೆ, ಒಂದು ಡಿಸೈನ್ ಫುಲ್ ಆಗಿರ್ತಕ್ಕಂಥ ಕಂಬಗಳಿಗೆ ಹೋದ್ರೆ ಕಪ್ಪು ಬಣ್ಣದ್ದು ಏನು ಭಾಗ ಇದೆ ಅಂದ್ರೆ ಎರಡು ಮನುಷ್ಯರು ಅಂತ ನಾವು ಏನ್ ಕರಿದ್ವಿ, ಆಕೃತಿ ಎದುರು ಬದುರು ಅಥವಾ ಮುಖಾಮುಖಿ ಇರ್ತಕ್ಕಂಥ ಎರಡು ಮನುಷ್ಯರ ಆಕೃತಿ ಹಿನ್ನೆಲೆಯಾಗಿ ಮಾರ್ಪಡುತ್ತೆ. ಓಕೆ, ಸೊ ನಾವು ಕೊಡ್ತಕ್ಕಂಥ ಆದ್ಯತೆ ಇಲ್ಲಿ ಯಾವುದು ಆಕೃತಿ ಮತ್ತು ಯಾವುದು ಹಿನ್ನೆಲೆ ಅನ್ನೋದು ನಿರ್ಧಾರ ಆಗ್ತಾವು. ಸಾಮೀಪ್ಯ ನಿಯಮ, ಸಾಮೀಪ್ಯ ನಿಯಮ ಅಂತಾರೆ ಒಂದು ವಸ್ತುವಿನ ನಡುವೆ ಇರ್ತಕ್ಕಂಥ ಒಂದು ಸಾಮ್ಯತೆ ಆಧಾರ, ಸಾಮೀಪ್ಯತೆ ಆಧಾರದ ಮೇಲೆ. ಓಕೆ, ಸೊ ಇಲ್ಲಿ ನಾವು ಸಾಮಾನ್ಯವಾಗಿ ನೋಡಿದ್ರೆ ಒಂದು ಯೂನಿಟ್ ಆಗಿ ನಾವು ನೋಡೋದು, ಅಂದ್ರೆ ವಿವಿಧ ಸರ್ಕಲ್ಗಳ ರೀತಿಯಾಗಿ ನಾವು ನೋಡೋದಿಲ್ಲ, ಇಲ್ಲಿ 4 ಗುಂಪು ಅಂತ ಈಸಿಯಾಗಿ ಹೇಳ್ತೀವಿ. 4 ಗುಂಪು ಅಂತಾನೆ ಯಾಕೆ ಹೇಳ್ತೀವಿ, ಸೊ ಅಲ್ಲಿರ್ತಕ್ಕಂಥ ಸರ್ಕಲ್ಗಳ ಸಂಖ್ಯೆ ಬೇರೆ ಬೇರೆ ಇದೆ, ಎಲ್ಲ ಸರ್ಕಲ್ಗಳ ನಡುವೆ ಒಂದೇ ರೀತಿಯಾದಂಥ ಸಂಖ್ಯೆಗಳಿಲ್ಲ. ಓಕೆ, ಸೊ ಆದರೂ ಸಹ ಅದರಲ್ಲಿರ್ತಕ್ಕಂಥ ಒಂದು ಸಾಮೀಪ್ಯತೆಯ ಆಧಾರದ ಮೇಲೆ ನಾವು ಅದನ್ನು 4 ಗುಂಪುಗಳು ಎಂದು ನಾವು ಕರೀತಾ ಹೋಗ್ತೀವಿ. ಸೊ ಅದನ್ನೇ ಸಾಮೀಪ್ಯ ನಿಯಮ ಅಂತ ಕರಿತೀವಿ. ಸಾತತ್ಯ ನಿಯಮ, ಕಂಟಿನ್ಯೂಟಿ. ಓಕೆ, ಇಲ್ಲಿ ಚಿಕ್ಕಿಗಳು ಮತ್ತು ಚಿಕ್ಕ ಚಿಕ್ಕ ಗೆರೆಗಳು ಅನ್ನ ನಾವು ಅರ್ಥ ವಿವರಣೆಯನ್ನು ನಾವು ಕೊಡದಲೇ, ಸೊ ಅದನ್ನು ಒಂದು ಲೈನ್ ಅಂದರೆ ಆ ಲೈನ್ ಹೋಗ್ತಾ ಇದೆ, ಕಂಟಿನ್ಯೂಸ್ ಆಗ್ತಾ ಇದೆ, ಕಂಟಿನ್ಯೂಟಿ ಅನ್ನೋ ಒಂದು ಅರ್ಥವನ್ನು ನಾವು ಕೊಡ್ತಾ ಹೋಗ್ತೀವಿ. ಓಕೆ, ಸೊ ಅದನ್ನು ಸಾತತ್ಯ ನಿಯಮ ಅಂತ ಕರಿತೀವಿ. ಸೊ ಅದೇ ರೀತಿ ಪೂರಕ ನಿಯಮ, ಯಾವುದೇ ಒಂದು ವಸ್ತುವನ್ನು ನಾವು ಇಡಿಯಾಗಿ
ನೋಡ್ತೀವಿ ಬಿಟ್ಟರೆ ಬಿಡಿ ಬಿಡಿಯಾಗಿ ನೋಡೋದಿಲ್ಲ. ಕಂಪ್ಲೀಟ್ ಒಂದು ಪಿಕ್ಚರ್ಸ್ನ ಆಧಾರವಾಗಿ ಇಟ್ಟುಕೊಂಡು ನಾವು ಒಂದು ವಸ್ತುವಿಗೆ ಅರ್ಥ ವಿವರಣೆಯನ್ನು ಕೊಡ್ತೀವಿ. ಸೊ ಇದು ಮತ್ತೆ ಸಾಮೀಪ್ಯ ಕೊನೆಯದಾಗಿ ನೋಡಬೇಕು ಅಂತಂದ್ರೆ ಒಂದು ಸಾಮ್ಯತೆ ನಿಮ್ಮ ಇದೆ. ವಸ್ತುಗಳಲ್ಲಿ ಇರತಕ್ಕಂಥ ಬಣ್ಣ, ತೂಕ, ವಾಸನೆ, ಓಕೆ, ಗಾತ್ರ, ಇವುಗಳ ಆಧಾರದ ಮೇಲೆ ಸಮೂಹದಲ್ಲಿರುವ ಒಂದು ವಸ್ತುವಿನ ಪ್ರಕಾರವಿರುವ ವಸ್ತುಗಳನ್ನು ನಾವು ಒಟ್ಟಾಗಿ ಗ್ರಹಿಸಿ ಅದಕ್ಕೆ ಒಂದು ಅರ್ಥ ವಿವರಣೆಯನ್ನು ಕೊಡ್ತೇವೆ, ಅದನ್ನು ಸಾಮ್ಯತೆ ನಿಯಮ ಅಂತ ಕರೀತೇವೆ. ಸೊ ಇಷ್ಟು ಇವತ್ತಿನ ವಸ್ತು ವಿಷಯಗಳು. ನಮಸ್ಕಾರ.